हंसकूटमहाचार्यं सत्यध्यान सुचिक्षितं विद्यामान्यगुरुं वन्दे विद्वत्तद्मदिवाकरम्। ओं जन्माद्यस्य यतोन्मयादितरतश्चार्तेष्वभिज्ञस्वरात् तेने ब्रह्म हृदाय आदिकवये मुष्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरयेत्। इवाग वैराग्य मत्तु भगवंतनल्लि भक्ति मोक्षक्के मुख्य साधन, बेरे एल्लू कूड यम नियमादिगळु एल्लू कूड आ भक्तिगे ವೈರಾಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಎಂಬುದನ್ನು ಹಿಂದೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ ಭಾಗವತದ ಶ್ಲೋಕವನ್ನು ಉದ್ಧರಿಸಿ ಸ್ಪಷ್ಟಪಡಿಸಿದ್ರು. ಇವಾಗ ಆ ವೈರಾಗ್ಯ ಹೇಗೆ ನಾವು ಸಂಪಾದನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಸಂಪಾದನೆ ಮಾಡಬೇಕು ಎಂಬ ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ವೈರಾಗ್ಯ ಹೇಗೆ ಬರುತ್ತೆ ಮನುಷ್ಯನಿಗೆ ಅಂದರೆ, ಸಂಸಾರದಲ್ಲಿ ಹೇಯತ ಬುದ್ಧಿ ಬರಬೇಕು. ಸಂಸಾರ ಹೇಯ, ಅದರಿಂದ ಸ್ವೀಕಾರ ಅರ್ಹ ಅಲ್ಲ ಅದು, ತ್ಯಾಜ್ಯ ಎಂಬಂತಹ ನಮಗೆ ಬುದ್ಧಿ ಬಂದರೆ ಅದರಲ್ಲಿ ಸಹಜವಾಗಿ ವೈರಾಗ್ಯ ಬರುತ್ತೆ. ಹಾಗಾಗಿ ಇಲ್ಲಿ ಸಂಸಾರದ ಹೇಯತವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ, ವೈರಾಗ್ಯ ಪ್ರಕರಣದಲ್ಲಿ. ಅಂದರೆ ಏನದು ಸಂಸಾರ ಅಂದರೆ, ಹೆಂಡತಿ ಮನೆ ಮಕ್ಕಳು ದುಡ್ಡು ಗಿಡ್ಡು ಇತ್ಯಾದಿಗಳಲ್ಲಿ ಗುಣದ ಅನುಸಂಧಾನ, ಅದನ್ನು ಪ್ರೀತಿಸುವುದು, ಅದರ ಗುಣವನ್ನು ಮೆಚ್ಚಿಕೊಂಡು ಪ್ರೀತಿಸುವುದು, ಇದೇ ಸಂಸಾರ. ಅಂದರೆ ಸಂಸಾರ ಕೆಲವರು ಗೊತ್ತೇ ಇರುವುದಿಲ್ಲ, ಏನು ಇನ್ನು ಅದರ ವೈರಾಗ್ಯ ಬರುತ್ತೆ. ಸಂಸಾರ ಅಂದರೆ ಏನು ಗೊತ್ತಾದರೆ ತಾನೇ ವೈರಾಗ್ಯ ಬರಬೇಕು. ಅದಕ್ಕೆ ಹೇಳ್ತಾರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸಂಸಾರ ಏನಂತ. ಸಂಸಾರ ಏನಂದ್ರೆ ಗೊತ್ತಿಲ್ಲ ನಿಜವಾಗಿಯೂ ಕೂಡ, ಮತ್ತದಲ್ಲಿ ಏಯತಾ ಬುದ್ಧಿ ದೂರತೋಪಾಸ್ತ ವೈರಾಗ್ಯದಲ್ಲಿ ಬರಬೇಕು. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮೊದಲಾದವರ ಅದರಲ್ಲಿರುವ ಅಲ್ಪವಾದ ಗುಣವನ್ನು ಗುರುತಿಸುವುದು, ಪ್ರೀತಿಸುವುದು, ಅಲ್ಲಿರುವ ದೋಷವನ್ನು ಲೆಕ್ಕಿಸುವುದೇ ಇಲ್ಲ, ಗುಣವನ್ನು ಮಾತ್ರ ಪ್ರೀತಿಸುವುದು. ಇದು ಇದು ಈ ಸಂಘ ಉಂಟಲ್ವಾ, ಇದೇ ಸಂಸಾರ. ಹಾಗಾಗಿ ಎಲ್ಲರಿಗೂ ಸಂಸಾರ ಇದೆ. ಭೌತಿಕ ನಶ್ವರವಾದ ಅನಿತ್ಯವಾದ ಅಸಾರವಾದ ಈ ಹೆಂಡತಿ ಮಕ್ಕಳು ಮೊದಲಾದರಲ್ಲಿ ಆ ಗುಣವನ್ನು ಪ್ರೀತಿಸುವುದು, ಇದು ಈ ಸಂಘ ಏನಿದೆ ಇದನ್ನೇನಂತ ಕರೀತಾರೆ, ಸಂಸಾರ ಅಂತ ಕರೀತಾರೆ. ಮನುಷ್ಯನಿಗೆ ಇಂತಹ ಒಂದು ಸಂಘವನ್ನು ಮಾಡಿದಾಗ ಮೊದಲಾಗಲಿ ನಂತರವಾಗಲಿ ಮಧ್ಯಾವಸ್ಥೆಯಲ್ಲಿ ಆಗಲಿ ಸರ್ವತ್ರ ವಿಚಾರ ಮಾಡಲಿಕ್ಕೆ ಹೋದರೆ ದುಃಖದ ಪರಂಪರೆಯೇ ಅಲ್ಲಿ ಜಾಗೃತೆ ಕೂಡಿರುತ್ತೆ. ಅದು ದುಃಖದ ಪರಂಪರೆಯಿಂದ ಕೂಡಿರತಕ್ಕಂತಹದ್ದಾಗಿದೆ ಅಂತ ತಿಳ್ಕೊಂಡ್ರೆ ಆಗ ಸಹಜವಾಗಿ ಮನುಷ್ಯನಿಗೆ ಅದರಲ್ಲಿ ವೈರಾಗ್ಯ ಬುದ್ಧಿ ಬಂದು ಅವನು ಆ ಸಂಸಾರ ದುಃಖದಿಂದ ನಿವೃತ್ತನಾಗ್ತಾನೆ. ದೇಹಗೇಹಾದಿಗಳಲ್ಲಿ ಗುಣದ ಪ್ರೀತಿ ಸಂಸಾರ ಅದರಲ್ಲಿರುವ ಆ ರೀತಿಯಾಗಿ ಅದನ್ನು ಪಡೆದಾಗ ದುಃಖ ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಂಡಾಗ ಅದರಲ್ಲಿ ವೈರಾಗ್ಯ ಬಂದು ಆ ಸಂಸಾರದಿಂದ ಬಂದಿರತಕ್ಕಂಥ ದುಃಖ ನಿವೃತ್ತಿಯಾಗತ್ತೆ. ಅಷ್ಟೇ ಅಲ್ಲ, ಈ ವೈರಾಗ್ಯ ಎಂಬುದು ದುಃಖ ನಿವೃತ್ತಿಗೆ ಮಾತ್ರ ಕಾರಣ ಅಲ್ಲರಿ, ಏನು ಮಾಡುತ್ತೆ ಅಂದರೆ ಈ ವೈರಾಗ್ಯ, ಈ ಸಂಸಾರದಲ್ಲಿರುವಂತಹ ವೈರಾಗ್ಯ ಅದು ಮನುಷ್ಯನಿಗೆ ಆ ಜ್ಞಾನವನ್ನು ಸ್ಥಿರಗೊಳಿಸ್ತದೆ. ಜ್ಞಾನದ ದಾರಢ್ಯ ಭಕ್ತಿದ ದಾರಢ್ಯಕ್ಕೂ ಅದು ಕಾರಣವಾಗ್ತದೆ ಎಂಬುದನ್ನು ನಾವು ಮರೀಬಾರದು. ಅಷ್ಟೇ ಅಲ್ಲ, ಅದು ಜ್ಞಾನದ ದಾರಢ್ಯಕ್ಕೆ ಕಾರಣವಾಗತ್ತೆ, ಭಕ್ತಿಯ ದಾರಢ್ಯಕ್ಕೆ ಕಾರಣವಾಗತ್ತೆ, ಮತ್ತೆ ಭಗವಂತನ ಅನುಗ್ರಹಕ್ಕೂ ಅದು ಕಾರಣವಾಗ್ತದೆ ಆ ವೈರಾಗ್ಯ. ಅದಕ್ಕೋಸ್ಕರ ಅದರಿಂದ ಏನಾಗತ್ತೆ ಅಂದರೆ ಹೇಳದೆ ಬೇಡ. ವಿಶೇಷವಾಗಿ ಭಗವದ್ ಅನುಗ್ರಹ ಆದರೆ ಮಹಾಪುರುಷಾರ್ಥ ಮೋಕ್ಷ ಲಾಭ ಆಗತ್ತೆ. ಹಾಗಾಗಿ ಮನುಷ್ಯ ತತ್ರ ಅವಹಿತೈ ಭಾವ್ಯಂ. ಅದರಿಂದ ಏನು ಮಾಡಬೇಕು, ಆ ವೈರಾಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ ಅದನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಹಾಗಾದರೆ ಇದು ಎರಡು ಮುಖದ, ಸಂಸಾರಿಗಳು ಗೃಹಸ್ಥರಿಗೆ ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಅದರ ಅಭಿಪ್ರಾಯನ ಅಲ್ಲ. ಅದರಲ್ಲಿ ಅಟ್ಯಾಚ್ಮೆಂಟು ವಿಪರೀತವಾದ
ಆಸಕ್ತಿ ಏನಿದೆ ಅದನ್ನು ಕಳ್ಕೊಳ್ಬೇಕು. ಹೆಚ್ಚು ಹೆಚ್ಚು ಭಗವಂತನ ಭಗವದ್ ಅಭಿಮುಖವಾಗಿ ನಾವು ನಡೆದುಕೊಳ್ಬೇಕು ಎಂಬ ಅಭಿಪ್ರಾಯ ಅಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಮೊದಲು ಜ್ಞಾನ ಹೇಗೆ ಸ್ಥಿರವಾಗ್ತವೆ, ವೈರಾಗ್ಯ ಇಲ್ಲದವರಿಗೆ ಜ್ಞಾನ ಸ್ಥಿರವಾಗುವುದಿಲ್ಲ. ಜ್ಞಾನ ಬರೋದೇ ಕಷ್ಟ, ಬಂದರೂ ಅದು ಸ್ಥಿರವಾಗುವುದಿಲ್ಲ. ಅದಕ್ಕೆ ಜ್ಞಾನ ಸ್ಥಿರಿ ಜ್ಞಾನ ಸ್ಥೈರ್ಯ ಉಂಟಾಗಬೇಕಾದ್ರೆ ವೈರಾಗ್ಯ ಬೇಕು. ಅದಕ್ಕೆ ವೈರಾಗ್ಯ ಎಂಬುದು ಜ್ಞಾನದ ಸ್ಥೈರ್ಯಕ್ಕೆ ಕಾರಣ ಎಂಬುದನ್ನು ಮೊದಲು ತೋರಿಸ್ತಾ ಇದ್ದಾರೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಾಸಂ ಸ್ವಪ್ನೇ ನಿರುಕ್ತ್ಯ ಗ್ರಹಮೇಧ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಒಬ್ಬ ಮನುಷ್ಯ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಇನ್ನೊಬ್ರು ಹೇಳಿ ಕೇಳಿಯಾದರೂ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಇದರಲ್ಲಿ ಹೇಯತ ಏನಿದೆ ಸಂಸಾರದಲ್ಲಿ ಎಂಬುದನ್ನು ತಿಳ್ಕೊಂಡು ಏನು ಮಾಡಬೇಕು, ಇನ್ನೊಬ್ಬರ ಬೋಧನೆಗೆ ಒಳಗೆ ಆದರೂ ಇದರ ಹೇಯ ಅಂತ ತಿಳ್ಕೊಳ್ಬೇಕಪ್ಪ. ಅದು ಒಂದು ಮಾರ್ಗ. ಕೊನೆಗೆ ತಾನೇ ಕೂತ್ಕೊಂಡ್ಬಿಟ್ಟು ಹೇಯ ಅಂತ ತೀರ್ಮಾನಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಅದು ಹೇಗೆ ತಾನೇ ಕೂತ್ಕೊಂಡು ಇದು ಹೇಯ ಅಂತ ಹೇಗೆ ತೀರ್ಮಾನಕ್ಕೆ ಬರಬೇಕು? ಎಲ್ಲ ಕಡೆಯಲ್ಲಿ ಗುರುಗಳು ಸಿಗುವುದಿಲ್ಲ. ಸುಮ್ಮನೆ ನಿನಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಗುರುಗಳಿದ್ದಾರೆ ಗೊತ್ತುಂಟ? ನೋಡುವ ಕಣ್ಣು ಬೇಕು, ನಮಗೆ ನೋಡುವ ಕಣ್ಣೇ ಇಲ್ಲ. ನಮಗೆ ಗುರುಗಳೇ ಇಲ್ಲ, ಅದಕ್ಕೆ ಪಾಠ ಕೇಳಲಿಲ್ಲ. ಯಾರಿಲ್ಲ? ಹಾ, ಭಾಗವತದಲ್ಲಿ 24 ಗುರುಗಳು. ಅದನ್ನು ನೋಡಿದ ನಂತರ ನಾವು ಕಲ್ತುಕೊಳ್ಬೇಕು ಎಲ್ಲ ಗುರುಗಳು ಗುರುಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ. ಯಾವುದು ನಮಗೆ ಪಾಠ ಕಲಿಸ್ತೋ ಅದೆಲ್ಲ ಗುರುಗಳೇ. ಮನೆಯಲ್ಲಿ ಹೆಂಡತಿ ಮಕ್ಕಳು ಪಾಠ ಕಲಿಸಿದ ಅವರು ಗುರುಗಳೇ. ತಮಾಷೆ ಇಲ್ಲ, ಅದಕ್ಕೆ ಒಳ್ಳೆ ಭಾವನೆ, ಒಳ್ಳೆ ಪಾಠ ಕಲಿತವರು ಇಲ್ಲ ನಾವು. ಆದ್ರಿಂದಾಗಿ ಎಲ್ಲರೂ ಗುರುಗಳು, ನೋಡುವ ಕಣ್ಣು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವಯಂ ತಿಳ್ಕೊಳ್ಬೇಕು. ಅದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಸ್ವಪ್ನೇ ಸ್ವಪ್ನದ ದೃಷ್ಟಾಂತದಿಂದ ತಿಳ್ಕೊ. ಎಷ್ಟು ಚೆನ್ನಾಗಿರುತ್ತೆ. ಹೆಂಡತಿ ಮಕ್ಕಳು ಮನೆ ಮಾರು ಇದರಿಂದ ಆಗ್ತಕ್ಕಂತಹ ಸುಖ, ವೈಷಯಿಕ ಸುಖ, ಇದನ್ನು ಸ್ವಪ್ನದಂತೆ ತಿಳ್ಕೊ ಅಂತ ಮಾತು. ಈ ಜಗತ್ತು ಇದನ್ನೆಲ್ಲ ಸ್ವಪ್ನ ಅಂತ ಹೇಳಿದ್ದುಂಟು. ಸ್ವಪ್ನ ದೃಷ್ಟಾಂತ ಕೊಟ್ಟರು ಕೆಲವರು ಅರ್ಥ ಮಾಡಿಕೊಂಡ್ರು. ಸ್ವಪ್ನ ದೃಷ್ಟಾಂತ ಕೊಟ್ಟಿದ್ದಾಗಿ ಸುಳ್ಳು, ಈ ಜಗತ್ತೆಲ್ಲ ಸುಳ್ಳು ಎಂಬುದಕ್ಕೆ ದೃಷ್ಟಾಂತ ಅಂತ. ಹಾಗಲ್ಲ, ಸುಳ್ಳು ಎಂಬುದು ವಿಷಯದಲ್ಲಿ ಅದು ದೃಷ್ಟಾಂತ ಕೊಟ್ಟದ್ದಲ್ಲ. ವೈರಾಗ್ಯಕ್ಕೆ ಪೂರಕವಾಗಿ ಇದು ಅನಿತ್ಯ ನಶ್ವರ, ಅದು ಕಳೆದು ಹೋದಂದ್ರೆ ಎಷ್ಟು ದುಃಖ ಆಗತ್ತೆ, ಅದಕ್ಕೆ ಸಪ್ರದಂತೆ ಅಂತ. ತಿರುಕನ ಕನಸು ನಿಮ್ಮ ಪಾಠದಲ್ಲಿ ಬಂದಿರುತ್ತೆ. ಹಿಂದೆ ಈಗ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆ ತಿರುಕ ಯಾವುದೋ ಒಂದು ಧರ್ಮಕ್ಷೇತ್ರದ ಪಾಳು ಬಿದ್ದ ಧರ್ಮಕ್ಷೇತ್ರದ ಚರಂಡಿಯಲ್ಲಿ ಹತ್ರ ಪಕ್ಕ ಮಲ್ಕೊಂಡಿದ್ದಂತೆ. ಅವನಿಗೆ ಒಂದು ಕನಸು. ಆ ಕನಸಿನಲ್ಲಿ ಏನು, ನಾನು ಮಲ್ಕೊಂಡಿದ್ದೆ, ಒಬ್ಬ ರಾಜ ಅವನಿಗೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿ. ಯಾರು ಉತ್ತರಾಧಿಕಾರಿ? ಯಾರು ಇರಲಿಲ್ಲ. ಅದಕ್ಕೊಂದು ಆನೆ ಹತ್ತದಲ್ಲಿ ಹಸೊಂಡಲ್ಲೇ ಮಾಲೆ ನೆಟ್ಟು, ಯಾರ ಈ ಆನೆ ಯಾರ ಕೊರಳಿಗೆ ಮಾಲೆ ಹಾಕತ್ತೋ ಅವನನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ಕೊಂಡು ನನ್ನ ಮಗಳನ್ನು ಕೊಟ್ಬಿಡ್ತೀನಿ ಹೀಗೆ ನಾನು ತೀರ್ಮಾನ ಮಾಡಿದ್ದೆ. ಹಾಗೆ ಅದು ಆನೆ ಬಂತು ಕನಸಿನಲ್ಲಿ, ನಾನು ಮಲ್ಕೊಂಡಿದ್ದೆ, ಆನೆ ಬಂತು, ರಾಜರ ಆನೆ ಬಂತು. ಇವರು ಈ ತಿರುಕೋನ ಕೊರೆಗೆ ಭಿಕ್ಷುಕರ ಕೊರಳಿಗೆ ಮಾಲೆ ಹಾಕ್ತಾರೆ. ಓ, ಹಾಗೆ ರಾಜ ಅವನು ವೈಭವದಿಂದ ಕರ್ಕೊಂಡು ಬಂದು ಪಟ್ಟಾಭಿಷಿಕ್ತನಾಗಿ ತನ್ನ ಮಗಳನ್ನೂ ಕೊಟ್ಟು ಎಲ್ಲ ಮಾಡಿದ. ಅದರ ನಂತರ ಎಲ್ಲ ಏನು ಸುಖ ಪಡ್ತಾನೆ, ಎಲ್ಲ ಸಿಂಹಾಸನ ಕೊಟ್ಟುಕೊಂಡು ಏನು ಎಲ್ಲ ಕೊನೆಗೆ ಎತ್ತಾರೆ ಚರಂಡಿಯಲ್ಲಿ ಬಿದ್ದು. ಇದು ನಶ್ವರ, ಈ ಸುಖ ಕ್ಷಣಿಕ. ಎಲ್ಲ ಅರಮನೆ ಇಲ್ಲ, ಏನಿಲ್ಲ, ರಾಜ ಇಲ್ಲ, ಏನಿಲ್ಲ, ಅಲ್ಲ ಮತ್ತೆ ಯಥಾ ಪ್ರಕಾರ ಬಂದಿದೆ. ಹಾಗೆ ಅನಿ ನಶ್ವರ, ಅದು ನಶ್ವರ. ಅಲ್ಲಿವರೆಗೆ ಸುಖಪಟ್ಟ, ಅದು ಯಾವಾಗ ಕೈ ತಪ್ಪಿ ಹೋಯಿತು ಸ್ವಪ್ನ ತಕ್ಕನೆ ಅದು ಹೊತ್ತು ಹೋಯ್ತು. ಹೋದಾಗ ಎಷ್ಟು ದುಃಖ ಆಯ್ತು ಅವನಿಗೆ, ಅಯ್ಯೋ ಇಷ್ಟೇನಾ. ಕೈ ತಪ್ಪಿ ಹೋದಾಗ ದುಃಖ ಆಗತ್ತೆ ಸ್ವಪ್ನದಲ್ಲಿ, ಅದು ಕೈ ತಪ್ಪಿ ಹೋದಾಗ ದುಃಖ ಆಯ್ತಾ ಇಲ್ಲ ಅವನಿಗೆ? ಕ್ಷಣಕ್ಕೆ ದುಃಖ ಆಯ್ತು, ಕೈ ತಪ್ಪಿ ಅದು ದುಃಖ ಆಯ್ತು. ಹಣೆ ಬರ, ಈ ಹೆಂಡತಿ ಮಕ್ಕಳು ಎಲ್ಲದರಲ್ಲಿ ಭೌತಿಕ ಪ್ರಪಂಚದ ಸುಖ ಅಂದ್ರೆ ಇಷ್ಟೇ ಹಣೆ ಬರ. ಇದು ನಿನಗೆ ಉಳಿಸ್ಕೊಳ್ಳಿಕ್ಕಾಗುವುದಿಲ್ಲ ಸ್ಥಿರವಾಗಿ, ಅದು ಕೈ ತಪ್ಪಿ ಹೋಗುತ್ತೆ. ನಶ್ವರ, ಈ ಸ್ವಪ್ನದ ಸುಖ ಹೇಗೆ
ನಶ್ವರೋ ಹಾಗೆ ನಶ್ವರ. ಅದು ಕೈ ತಪ್ಪಿ ಹೋದಾಗ ಎಷ್ಟು ದುಃಖ ಆಗತ್ತೆ ತುರ್ಕನಿಗೆ, ಅದಂತೆ ನಿಂದಾಗುತ್ತೆ. ಇದು ತಿಳ್ಕೋಪ್ಪ. ಇದರಿಂದಾಗಿ ನಿನಗೆ ಅನಿತ್ಯ ಅಸಾರ ಎಂಬುದಾಗಿ ಗೊತ್ತಾದಾಗ, ಅದು ಅಸಾರ ಅಂತ ಗೊತ್ತಾದಾಗ, ಅದು ಅನಿತ್ಯ ಅಂತ ಗೊತ್ತಾದಾಗ, ಸ್ವಪ್ನದಂತೆ ಕ್ಷಣಿಕ, ಅದು ಕೈ ಬಿಟ್ಟು ಹೋದ್ರೆ ಮತ್ತೆ ಬಹಳ ದುಃಖ ಆಗತ್ತೆ, ಯಾಕೆ ಅದನ್ನು ಹಂಚ್ಕೊಳ್ಬೇಕು ಅಂತ ನನಗೆ ಬುದ್ಧಿ ಬರುತ್ತೆ. ಇದು ವೈರಾಗ್ಯ. ಹೀಗೆ ಸ್ವಯಂ ಸ್ವಪ್ನದ ದೃಷ್ಟಾಂತದಂತೆ ತಾನೇ ಈ ಪ್ರಪಂಚದಲ್ಲಿರುವ ಸುಖ ನಶ್ವರ ಅನಿತ್ಯ, ಆದ್ದರಿಂದ ಇದನ್ನು ಹಚ್ಚಿಕೊಳ್ಳಬಾರದು. ಇದು ಹೇಯತಾ ಬುದ್ಧಿ. ಈ ಹೇಯತಾ ಬುದ್ಧಿ ಅನಿಮಿತಂ ಸ್ಯಾತ್. ಯಾರು ಈ ಮನುಷ್ಯ ಈ ರೀತಿಯಾಗಿ ಸ್ವಪ್ನ ದೃಷ್ಟಾಂತದಿಂದ, ಸ್ವಪ್ನ ಅಂದ ಇಲ್ಲಿ ತಿರುಕನ ರಾಜ್ಯಭೋಗದ ಸುಖ, ಅದು ಹೇಗೋ ಹಾಗೆ ಗ್ರಹಸ್ಥದ ಜೀವನದಲ್ಲಿ ನಾವು ಮಾಡತಕ್ಕಂಥ ಎಲ್ಲ ಭೌತಿಕ ಸುಖದ ಸುಖವು ಅದೇ ಹರೇವರ ಅಂತ ತಿಳ್ಕೊಂಡು, ಯಾರು ಹೇಯತ್ತಮ್ಮ ಅನಿಮಿತಮ್ ನಸ್ಯಾತ್, ಆ ಸ್ವಪ್ನ ಸುಖ ಎಂಬುದು ಈ ವೈಷಯಿಕ ಸುಖ ಎಂಬುದು ಹೇಯ ಅಂತ ಯಾರು ತೀರ್ಮಾನಕ್ಕೆ ಬರೋದಿಲ್ಲವೋ ಸ್ವಯಂ, ಅವನಿಗೆ ಎಷ್ಟೇ ಶಾಸ್ತ್ರವೂ ಕೂಡ, ದೊಡ್ಡ ದೊಡ್ಡ ಶಾಸ್ತ್ರವೂ ಕೂಡ, ತತ್ವಗ್ರಹಣಾಯ ನ ಸಮಾಸನ್ ವರೀಯಸಿ ವಾಚ, ಸರ್ವಶ್ರೇಷ್ಠವಾದಂತಹ ವೇದ ಮಾತು ಕೂಡ ಪರತತ್ವವನ್ನು ಅವನಿಗೆ ತಿಳುವಳಿಕೆಯನ್ನು ಮೂಡಿಸುವುದರಲ್ಲಿ ಸಫಲವಾಗುವುದಿಲ್ಲ. ಎಷ್ಟೇ ದೊಡ್ಡ ಮಾತಾದರೂ ಅಷ್ಟೇ, ಹಣೆವರಷ್ಟೇ, ಎಷ್ಟೇ ದೊಡ್ಡ ಗುರುಗಳು ಬಂದರೂ ಹಣೆವರ ಅಂದೆ, ಎಷ್ಟೇ ದೊಡ್ಡ ಗ್ರಂಥ ಹೇಳಿದರೂ ಉಪಯೋಗ, ಅವನಿಗೆ ತತ್ವ ಗ್ರಹಣ ಆಗುವುದಿಲ್ಲ, ಅದು ಕನ್ವಿನ್ಸ್ ಆಗುವುದಿಲ್ಲ, ತತ್ವಜ್ಞಾನ ಸ್ಥಿರವಾಗುವುದಿಲ್ಲ, ಬರುವುದೇ ಇಲ್ಲ, ಬಂದರೂ ಕೂಡ ಅದು ಸ್ಥಿರವಾಗುವುದಿಲ್ಲ. ಹಾಗಾಗಿ ಬಿಡೋದು ಯಾಕೆ ವೈರಾಗ್ಯ ಇಲ್ಲ, ಯಾಕೆ ಅಲ್ಲಿ ಆಕರ್ಷಣೆ ಜಾಸ್ತಿ ಆಗಿದೆ, ಅಲ್ಲಿ ಆಕರ್ಷಣೆ ಮನಸ್ಸು ಇದು ಏಕಾಗ್ರತೆ ಹೋಗ್ತದೆ, ಇವನು ಏನು ಹೇಳ್ತಾ ಕೂತ್ಕೊಂಡ್ರೆ ಅವನಿಗೆ ಅರ್ಥ ಆಗೋದು. ಯೋ ಎತ್ತ ಆಗರವಾ ಯತಿರ್ತರು ಒಂದು ಮಾತು ಹೇಳಿದ್ದಾರೆ ಗೊತ್ತುಂಟ, ಯಾರು ಯಾರಿಗೆ ಯಾವುದರಲ್ಲಿ ಆಗರವಂತ ಅವನಿಗೆ ಮಾತ್ರ ಅಲ್ಲಿ ಇದ್ದದ್ದು ತೋರುತ್ತೆ. ಆಗರ ಇಲ್ಲದ್ರೆ, ಆಗರ ಇಲ್ಲ ಅಂದ್ರೆ ಅನ್ಯತ್ರ ಆಗರ ಇದ್ರೆ, ಅಥವಾ ಅಲ್ಲಿ ಆಗರ ಇಲ್ಲ ಅಂದ್ರೆ ಅದು ಇದ್ದದ್ದು ತೋರುವುದಿಲ್ಲ. ಹಾಗೆ ನಮಗೆ ವೇದದಲ್ಲಿ ಏನೇನೋ ಭಗವಂತನ ವಿಷಯ ಹೇಳಿರ್ತಾರೆ, ಅದು ನಮಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಹೊರಗಡೆ ಹೋಗಿದೆ ನಮ್ಮ ಮನಸ್ಸು, ಹೇತಾ ಬುದ್ಧಿ ಬರಲಿಲ್ಲ, ಹೇತಾ ಬುದ್ಧಿ ಬಂದು ರಿಜೆಕ್ಟ್ ಮಾಡಿಬಿಟ್ರೆ ಇದನ್ನೇ ತಗೊಳ್ತದೆ. ಅಲ್ಲಿ ಆದರ, ಅಲ್ಲಿ ಆದರೆ ಇಲ್ಲಿ ಹೇಳಿದ ಅರ್ಥ ಆಗಲ್ಲ. ನಾನು ಹೇಳಿದ್ದಲ್ಲ ಜಯತೀರ್ಥ ಹೇಳ್ತಾರೆ, ಯಾರು ಯಾರಿಗೆ ಅಲ್ಲಿ ಇದ್ದದ್ದು ತೋರ್ಬೇಕಾದ್ರೆ, ನಮಗೆ ಶಾಸ್ತ್ರದಲ್ಲಿ ಇದ್ದದ್ದು ಹೇಳಿದ್ದು ತೋರ್ಬೇಕಾದ್ರೆ, ಅದು ಮನವರಿಕೆ ಆಗಬೇಕಾದ್ರೆ ನಮಗೆ ಅಲ್ಲಿ ಆದರ ಬೇಕು. ನಮ್ಗೆ ಯಾಕೆ ಇಲ್ಲ ಆದರ ಇಲ್ಲ ಅಂದ್ರೆ ಅಲ್ಲಿ ಹೋಗಿದ ಆದರ ಭೌತಿಕ ಪ್ರಪಂಚದ, ಅಲ್ಲಿ ಆದರೆ ಬಿಟ್ಬಿಡ್ಬೇಕು, ಆವಾಗ ಇಲ್ಲಿ ಹೇಳಿದ್ದೆಲ್ಲ ಅರ್ಥ ಆಗತ್ತೆ. ಇಲ್ಲ ಆಗೋದಿಲ್ಲ, ಅರ್ಥ ಆಯ್ತಾ? ಎಲ್ಲೋ ಮನಸ್ಸು ಏನು ಉಪಯೋಗ ಬಂತು? ಅದಕ್ಕೋಸ್ಕರ ಮೊದಲು ಹೇಳ್ತಾ ಇದ್ದಾರೆ, ಆಕರ್ಷಣೆಯನ್ನು ಕಳ್ಕೋ, ಬಾಹ್ಯ ಪ್ರಪಂಚದ ಆಕರ್ಷಣೆಯನ್ನು ಕಳ್ಕೊಂಡಾಗ ಮಾತ್ರ ಭಗವಂತನಲ್ಲಿ ಚಿತ್ತ ಹೊರಟು ಹೋಗುತ್ತೆ, ಅರ್ಥಶಾಸ್ತ್ರದಲ್ಲಿ ಟ್ಯೂನ್ ಆಗತ್ತೆ ಮನಸ್ಸು, ಅಲ್ಲಿ ಹೋಗುತ್ತೆ, ಎಲ್ಲರೂ ಹೋಗಲ್ಲ. ಇದು ಸುಳ್ಳಲ್ಲ, ಯಾಕಂದ್ರೆ ಎಲ್ಲರೂ ಅನುಭವ ಸಿದ್ಧವಾದ ಅದಕ್ಕೋಸ್ಕರ. ಹಾಗಾಗಿ ಏನಾಗತ್ತೆ ಅಂದ್ರೆ ಬರುವುದೇ ಇಲ್ಲ, ಬಂದರೂ ಕೂಡ ಸ್ಥಿರವಾಗಲ್ಲ. ಆದ್ರಿಂದಾಗಿ ಸ್ವಯಂ ಮನುಷ್ಯ ಸ್ವಪ್ನ ದೃಷ್ಟಾಂತವನ್ನು ಇಟ್ಕೊಂಡು ಬಿಟ್ಟು ಪ್ರಪಂಚದ ಸುಖವನ್ನು ನಶ್ವರ ಅಂತ ತಿಳ್ಕೊಂಡು ಅದು ತ್ಯಾಜ್ಯ ಅಂತ ಬುದ್ಧಿ ಬಂದ್ರೆ, ಆ ವೈರಾಗ್ಯ ಬಂದಾಗ ದೊಡ್ಡ ದೊಡ್ಡ ಮಾತುಗಳು ಅವನಿಗೆ ಅಲ್ಲಿ ಹೇಳಿದ ತತ್ವಗಳು ಅರ್ಥವಾಗ್ತದೆ, ಹೇಳಿದ ತತ್ವಜ್ಞಾನ ಬರ್ತದೆ ಅದಕ್ಕೆ. ಆದರೆ ಅಲ್ಲಿದೆ, ದೇವರಲ್ಲಿದೆ, ಅದರಿಂದಾಗಿ ಶಾಸ್ತ್ರಾರ್ಥದಲ್ಲಿದೆ, ಅದರಿಂದಾಗಿ ಇದ್ದದ್ದು ತೋರ್ಬೇಕಾದ್ರೆ ಆದರ ಬೇಕು. ಅದು ಇದ್ದದ್ದು ತೋರತ್ನೆ ಶಾಸ್ತ್ರದ್ದು ಹೇಳಿದ್ದು, ಯಾವಾಗ ಆದರ ಇದ್ದಾಗ ಅಲ್ಲಿ ಅಲ್ಲಿ ಆದರ ಹೋದಾಗ ಇಲ್ಲಿ ಆದರ ಹೋಗಿರುತ್ತೆ, ಆಗ ಹೇಳಿದ್ದು ಅರ್ಥವಾಗಲ್ಲ. ಅದರಿಂದ ಈ ತತ್ವಜ್ಞಾನ ಬರಬೇಕಾದ್ರೆ ಎಷ್ಟೇ ದೊಡ್ಡ ಗುರುಗಳಾಗಲಿ, ಎಷ್ಟೇ ದೊಡ್ಡ ಮಾತಾಗಲಿ, ಎಂಥ ದೊಡ್ಡ ಉಪನ್ಯಾಸಕರಾಗಲಿ, ಅದನ್ನು ಮನವರಿಕೆ ಆಗಬೇಕಾದ್ರೆ ಮೊದಲು ಅಲ್ಲಿಯ ಆಕರ್ಷಣೆ ಕಳ್ಕೊಂಡು ಬರಬೇಕು ಎಂಬ ಎಚ್ಚರವನ್ನು ಮೊದಲು ಹೇಳ್ತಾ ಇದೆ. ಸರಿ ರೇ, ಇದನ್ನೇ ಹೇಳಿದ್ರೆ ನೋಡಿ, ಹಾಗಾಗಿ ಎಲ್ಲರಿಗೂ ತಲೆಯ ಭೌತಿಕ ಸಂಸಾರ ಸುಖದಲ್ಲಿ ವೈರಾಗ್ಯ ಬಂದಾಗ ದುಃಖ ನಿವೃತ್ತಿ ಆಗ್ತದೆ ಎಂದು ಎಲ್ಲರೂ ಅನುಭವಿಸಿದ್ದ. ಆ ಉಪದಿಷ್ಟವಾದ ತತ್ವ ವೈರಾಗ್ಯವಂತರಿಗೆ ಹೃದಯದಲ್ಲಿ ನಾಟಿ ಅಲ್ಲಿ ಸ್ಥಿರವಾಗಿರುತ್ತೆ, ಅದನ್ನು ಇಲ್ಲಿ ತೋರಿಸಿದೆ. ಭಕ್ತಿ ಸ್ಥಿರವಾಗುವುದು ಕೂಡ ವೈರಾಗ್ಯದಿಂದ ಅಂತ ಹಿಂದಿನ ಪ್ರಕರಣದಲ್ಲಿಯೇ ಸ್ಪಷ್ಟಪಡಿಸಿದ್ದಾರೆ. ಇವಾಗ ಏನು ಹೇಳ್ತಾರೆ ಅಂದರೆ, ಆ ವೈರಾಗ್ಯ ಎಂಬುದು ಭಗವಂತನ ಪ್ರಸಾದಕ್ಕೆ ಅನುಗ್ರಹಕ್ಕೆ ಕಾರಣ ಎಂಬ ವಿಷಯವನ್ನು ಕೂಡ, ಯಾಕಂದರೆ ಎಲ್ಲ ಹೇಳಿದರು
ಜ್ಞಾನದ ಸ್ಥಿರೀಕರಣ ಆಗಬೇಕಾದ್ರೆ, ಭಕ್ತಿಯ ಸ್ಥಿರೀಕರಣ ಆಗಬೇಕಾದ್ರೆ, ತತ್ವದ ಜ್ಞಾನ ಆಗಬೇಕಾದ್ರೆ, ಭಗವಂತನ ಪ್ರಸಾದ ಆಗಬೇಕಾದ್ರೆ, ಸಾಂಸಾರಿಕ ದುಃಖ ಈ ಇಲ್ಲೇನೆ ನಮಗೆ ನಿವೃತ್ತಿ ಆಗಬೇಕಾದ್ರೆ ಹಚ್ಚಿಕೊಳ್ಳಬೇಡ. ಎಷ್ಟು ಹಚ್ಚಿಕೊಳ್ತೀವೋ ಅಷ್ಟು ದುಃಖ ಜಾಸ್ತಿ, ಬಿಟ್ಟಷ್ಟು ಹಚ್ಚಿಕೊಳ್ಳದೆ ಇಷ್ಟು ದುಃಖ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಎಚ್ಚರ. ಹಾಗೆ ಈಗ ಮೊದಲು ಕೊನೆ ಇಷ್ಟೆಲ್ಲ ಹೇಳಿ ಕೊನೆಗೆ ಭಗವಂತನ ಅನುಗ್ರಹಕ್ಕೆ ಆ ವೈರಾಗ್ಯ ಹೇಗೆ ಹೇಗೆ ಕಾರಣವಾಗ್ತದೆ ಎಂಬ ಮಾತನ್ನ ಅದು ಪ್ರಮಾಣ ಸಿದ್ಧವಾದ್ದು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಕೆಲವು ಶ್ಲೋಕಗಳನ್ನು ಉದ್ಧಾರ ಮಾಡುವ ಮೂಲಕ ಏ ದಾರ ಆಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತ ಮಿದಂ ಪರಂ ಹಿತ್ವಾ ಮಾಂ ಶರಣಂ ಯಾತಃ ಕಥಂ ತಾನ್ ತ್ಯಕ್ತುಮುತ್ಸಹೇ. ಇದು ಭಗವಂತನ ಹೇಳಿದ ಮಾತು. ಯಾರು ಹೆಂಡತಿ ಮನೆ ಮಕ್ಕಳು ಪ್ರಾಣ ದುಡ್ಡು ಗಿಡ್ಡು ಎಲ್ಲವುದನ್ನು ತೊರೆದು ನನ್ನನ್ನು ಯಾರು ಶರಣಾಗತರಾಗ್ತಾ ಇದ್ದಾರೋ ಅವರು ನಾನು ಹೇಗೆ ಬಿಟ್ಟು ಹಾಕಲಿಕ್ಕೆ ಸಾಧ್ಯ? ದೇವರು ಬಿಟ್ಟು ಹಾಕೋದಿಲ್ಲ, ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಹಾಗಾದರೆ ಎಲ್ಲವುದನ್ನು ಬಿಟ್ಟು ಬಿಡಬೇಕಾದ್ರೆ ವೈರಾಗ್ಯ ಬಂದಿರಬೇಕು. ಎಲ್ಲವುದನ್ನು ಬಿಟ್ಟು ನನ್ನ ಹತ್ರ ಬರ್ತಾರೆ ಅಂದರೆ ಎಲ್ಲವುದನ್ನು ಬಿಟ್ಟಿದ್ದಾರೆ ಅಂದರೆ ವೈರಾಗ್ಯ ಬಂದಿದೆ, ಹೇತಾ ಬುದ್ಧಿ ಬಂದಿದೆ. ಅದಕ್ಕೆ ಬಿಟ್ಟು ಎಲ್ಲ ಬಂದರು ಎಲ್ಲ ಈ ಗೋಪಿಕಾತ್ರಿಯರು ನೀನೇ ಕಾಂತ ನಮಗೆ, ಬೇರೆ ಯಾರು ಇನ್ನೊಬ್ಬ ಪತಿಯೆಲ್ಲ ಕಾ ಅಂತ, ನೀನು ಕಾಂತ ಮನೋಹರ, ಅವರೆಲ್ಲ ಕಾ ಅಂತ. ಕಾ ಅಂದರೆ ಸುಖವನ್ನೆಲ್ಲ ಅಂತ ಮಾಡುವರು. ಈಗೆಲ್ಲ ಇರ್ತಾರೆ ವಾದಿರಾಜ ಭಾಳ ಇರ್ತಾರೆ ಗೋಪಿಕಾತ್ರಿಯರು, ಎಲ್ಲದರಲ್ಲೂ ನಶ್ವರ ಅಂತ ಬುದ್ಧಿ ಬಂದು ಇದೆಲ್ಲ ಬಿಟ್ಟು ನೀನೇ ಎಂದೆಂದಿಗ ನಮಗೆ ಪತಿ ಅಂತ ದೇವರಿಗೆ ಶರಣಾಗತರಾದರು. ಹೆಂಡತಿ ಮಕ್ಕಳು ಪ್ರತಿಯೊಂದನ್ನು ಬಿಟ್ಟು ಈ ವೈರಾಗ್ಯದಿಂದ ದೇವರಿಗೆ ನನಗೆ ಶರಣಾಗತರಾದಾಗ ನಾನು ಅವ್ರನ್ನ ಬಿಟ್ಟಾಕ್ಲಿಕ್ಕಾಗೋದು, ಅವರನ್ನು ಅನುಗ್ರಹ ಮಾಡೇ ಮಾಡ್ತೇನೆ ಅಂತ ಭಗವಂತನೇ ವೈರಾಗ್ಯ ಎಂಬುದು ನನ್ನ ಅನುಗ್ರಹಕ್ಕೆ ಕಾರಣ ಅಂತ ಅವನೇ ಬಾಯಿ ಬಿಟ್ಟು ಹೇಳಿದ್ದ. ಹಾಗಾದ್ರೆ ಯಾರಿಗೆ ಸ್ವತಃ ವಿರಕ್ತರಾಗ್ತಾರೆ ಅವ್ರ ಬಗ್ಗೆ ದೇವರು ಹೇಳಿದ ಮಾತು. ಕೆಲವರಿಗೆ ವೈರಾಗ್ಯ ಬರುವುದಿಲ್ಲ, ಹಾಗೆ ಸ್ವಯಂ ವೈರಾಗ್ಯ ಬರಬೇಕಾದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ಕಡೆ ಹೇಳಿ ಹೇಳಿದ್ರು ಬರೋಲ್ಲ ಕೆಲವರಿಗೆ, ಅದು ಬೇರೆ, ಅವ್ರಿಗೆ ಯಾವ ಕಾಸ ಬರ್ತಿಲ್ಲ. ಒಂದೋ ಸ್ವಯಂ ತಿಳ್ಕೊಂಡ್ಬಿಡ್ಬೇಕು ವೈರಾಗ್ಯ, ವೈರಾಗ್ಯ ಬರ್ಲಿಕ್ಕೆ ಏನು ತಿಳ್ಕೊಳ್ಬೇಕಂತ ತಿಳ್ಕೊಂಡ್ಬಿಟ್ಟು ವೈರಾಗ್ಯ ಸಂಪಾದನೆ ಮಾಡ. ಅದು ಆಗೋದಿಲ್ವೋ ಇನ್ನೊಬ್ರು ಹೇಳಿದ ಮಾತನ್ನಾದರೂ ಕೇಳಬೇಕು. ಅದೇ ಹೇಳ್ತಾರೆ ಇದು ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್ ವಿರಕ್ತರು, ಸೆಕೆಂಡ್ ಕ್ಲಾಸ್ ವಿರಕ್ತರು ಯಾರು ಅದನ್ನು ಹೇಳ್ತಾರೆ. ಅದಕ್ಕೆ ಸ್ವಯಂ ಕೆಲವರಿಗೆ ಬುದ್ಧಿಪೂರ್ವಕವಾಗಿ ವಿರಕ್ತರಾಗುವುದಿಲ್ಲ, ಅವ್ರನ್ನ ಏನು ಮಾಡಬೇಕಂದ್ರೆ ಬಲಾತ್ಕಾರದಿಂದ ಮಾಗ ಸ್ನಾನದಂತೆ ಅವರಿಗೆ ವಿರಕ್ತರನ್ನಾಗಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಧೃತರಾಷ್ಟ್ರ, ಈ ಮನೆಯಲ್ಲಿ ಎಡವಟ್ಟೆ ಆಗ್ತಾ ಇಲ್ಲ ಅವನಿಗೆ, ಅದಕ್ಕೆ ವೈರಾಗ್ಯ ಬರಲಿಲ್ಲ. ಯಾವಾಗಲೂ ಮನೆಯಲ್ಲಿ ಎಡವಟ್ಟಾದರೂ ಬಹಳ ಒಳ್ಳೆಯದು, ಎಲ್ಲವರು ಸರಿಯಾಗಿ ಇದ್ದರೆ, ಮಕ್ಕಳು ಸೊಸೆ ಎಲ್ಲ ಸರಿಯಾಗಿ ಕಾಲಕಾಲಕ್ಕೆ ಉಪಚಾರ ಮಾಡ್ತಾ ಇದ್ದರೆ ಎ ಸಿಯಲ್ಲೇ ಇದ್ದಿರ್ತಾರೆ, ಆರಾಮಾಗಿರ್ತಾರೆ, ಇಲ್ಲಿ ಬರುವುದೇ ಇಲ್ಲ. ಅಲ್ಲಿ ಎಡವಟ್ಟಾಗಬೇಕು, ಆಗ ಹೇತಾ ಬುದ್ಧಿ ಬರುತ್ತೆ. ಇಲ್ಲಿ ಬರೋದಿಗೆ ಇದು ಬಿಡಬೇಕು ಅಲ್ಲಿ ಬರಬೇಕು ಅಂತ ಗೊತ್ತೇ, ಇವರೆಲ್ಲ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಸುಖದ ಶಾಶ್ವತ ಎಡವಟ್ಟು ಮಾಡೋರು ಬೇಕು. ಅಲ್ಲಿ ಪುರಂದರದಾಸರು ಹೇಳಿದ್ರಲ್ಲ, ಹೆಂಡತಿ ಸಂತತಿ ಸಾಯ್ಬೇರವಾಗಿ ಅಂದ್ರೆ ಅವಳಿಗೆ ಒಳ್ಳೆ ಬುದ್ಧಿ, ಅವಳೇನು ಅನ್ಯಾಯ ಮಾಡಿಲ್ಲ, ಬುದ್ಧಿ ದಾನ ಮಾಡಿದ್ದು, ಅಲ್ಲಿಂದ ಅವ್ರು ಕನ್ವರ್ಟ್ ಆದರು. ಎಡವಟ್ಟು ಮಾಡುವವರು ಇದ್ರೂ ಒಳ್ಳೇದೇ, ವೈರಾಗ್ಯ ಬರುತ್ತೆ ಅಲ್ವಾ? ಆದರೆ ಅದು ಕೆಲವರಿಗೆ ಅದು ಅರ್ಥ ಆಗತ್ತೆ. ಇನ್ನು ಕೆಲವರಿಗೆ ಬಲಾತ್ಕಾರದೊಂದಿಗೆ ಧೃತರಾಷ್ಟ್ರನ ವೈರಾಗ್ಯ ಬರಲಿಲ್ಲ, ವಾಂದ ಚಾಟಿ ಕೊಟ್ಟಾಗ ಬಂತು. ಭೀಮಸೇನ ದೇವರು ಏನು ಮಾಡಿದರು, ಏನಪ್ಪ ಈ ಮುದುಕ ಇದ್ದಾನಲ್ಲ, ಈ ಮುದುಕನ 100 ಮಕ್ಕಳಿದ್ದಾರ ನನ್ನ ಏ ನಕುಲ ಸಹದೇವರೇ, ನೋಡಿ ಈ ದಷ್ಟಪುಷ್ಟವಾದ ಹರಿಚಂದನದಿಂದ ಲಿಪ್ತವಾದ ಈ ದಷ್ಟಮುಷ್ಟವಾದ ಬಾಹುಗೆ ಚಿಕ್ಕಿ ಇದೇ ಮುದುಕನ ಮಕ್ಕಳು ಚಟ್ನಿ ಆಗಿದ್ದಾರೆ ಕುತ್ಕೊಂಡಿದ್ದಾರೆ ಅಂತ ದೊಡ್ಡಪ್ಪನಿಗೆ ಮುದುಕ ಅಂತ ಹೇಳಿ ಹೀಗೆಲ್ಲ ಹೇಳಿದ್ರೆ ಸ್ವಲ್ಪ ವೈರಾಗ್ಯ ಬಂತು. ಆಗ ಮತ್ತೆ ಈ ರೀತಿಯ ವೈರಾಗ್ಯ ಬೀಜವನ್ನು ಬಿತ್ತಿದ್ರು. ಇಂತಹ ಆವಾಗ ಚುಚ್ಚಿ ಮಾತು ವ್ಯಂಗ್ಯವಾದ ಮಾತನ್ನು ಆಡಿದಾಗ ಸ್ವಲ್ಪ ವೈರಾಗ್ಯ ಬಂತು ಧೃತರಾಷ್ಟ್ರನಿಗೆ. ಕೊರೆಗೆ ಏನು ಮಾಡ್ತಾನೆ ವಿದುರ, ಭೀಮ ಅಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಓಹೋ, ಜಂತುಗಳಿಗೆ ಜೀವಿತಾಶ, ಬದುಕಬೇಕೆಂಬ ಆಸೆಯಪ್ಪ ಹೇಯವಾದದ್ದು ಎಷ್ಟಿದೆ, ನೀನೇ ದೃಷ್ಟಾಂತ. ನೀನು ಭೀಮಸೇನಿಗೆ ಏನಲ್ಲ ಅನ್ಯಾಯ ಮಾಡಿಲ್ಲ, ಅವನ ಹಾಕಿದ ಅನ್ನ ಊಟ ಮಾಡ್ತಿದ್ದೀಯಲ್ಲ, ಅವನಿಗೆ ಅಪಚಾರ ಮಾಡಿ ಅಪಕಾರ ಮಾಡಿ, ಈಗ ಅವನನ್ನ ಹೇಗೆ ಒಂದು ಅಂತ ನಿನಗೆ ಒಂದು ಜುಗುಪ್ಸೆ ಬರ್ತಾ ಇಲ್ಲಲ್ಲಪ್ಪ, ಈ ಬದುಕು ಬೇಕಾ?
ಭೀಮ ತಿರಸ್ಕಾರ ಬುದ್ಧಿಯಿಂದ ನಾಯಿಗೆ ಬಿಸ್ಕೆಟ್ ಅಂತ ಅಂತ ಆ ರೀತಿಯಾಗಿ ತಿರಸ್ಕಾರ ಬುದ್ಧಿಯಿಂದ ಕೊಟ್ಟಂತದ್ದು ನಾಯಿ ಅಂತ ತಿಳ್ತಿದ್ಯಲ್ಲ ನೀನು, ಈ ನಾಯಿ ಬದುಕು ಬೇಕ ನಿನಗೆ ಅಂತ ಒಂದು ತಮ್ಮ ಇದುರ ಹೇಳಿದಾಗ ವೈರಾಗ್ಯ ಬಹಳ ಜಾಸ್ತಿ. ಕೆಲವರು ಧೃತರಾಷ್ಟ್ರಂತರವರು ಇರ್ತಾರೆ, ಕೆಲವರು ಧೃತರಾಷ್ಟ್ರನಕ್ಕಿಂತ ಕೆಲ ಮಟ್ಟದಲ್ಲಿ ಇರ್ತಾರೆ. ಹೇಳಿದ್ರೆ ಅಷ್ಟೇ ಮಾಡ್ಕೊಳ್ಳಲ್ಲ, ಅದಕ್ಕೆ ಅದಕ್ಕೇನು ಮಾಡ್ಲಿಕ್ಕಾಗಲ್ಲ ಅಂತ ಅವನು ಹೇಳಿ ವೈರಾಗ್ಯ ಅಂತ ನೋಡಿ. ಅವನು ಹೇಳಿ ಹೇಳಿ ಭೀಮಸೇನ ದೇವರು ಮತ್ತೆ ವಿದುರ ಅವರಿಗೆ ವೈರಾಗ್ಯವನ್ನು ಹುಟ್ಟಿಸಿದ್ರು. ಅವ್ರು ಮತ್ತೆ ತಪಸ್ಸಿನ ನಡೆದ ಅದು ಬೇರೆ. ಹಾಗಾಗಿ ಈ ಕೆಲವರು ಹೀಗಿರ್ತಾರೆ, ಅವರಿಗೆ ಬಲಾತ್ಕಾರದಿಂದ ಧೃತರಾಷ್ಟ್ರನಿಗೆ ಭೀಮಸೇನ ವಿದುರರು ಬಲಾತ್ಕಾರದಿಂದ ಅವನು ವಿರಕ್ತಗೊಳಿಸಿದಂತೆ ಧೃತರಾಷ್ಟ್ರನ್ನು ನಾವು ಮಾಡಬೇಕಾಗತ್ತೆ. ಅಂಥವರನ್ನು ಆ ರೀತಿಯಾಗಿ ನಾನೇ ಬಲಾತ್ಕಾರದಿಂದ ಅವರು ವಿರಕ್ತರನ್ನಾಗಿ ಮಾಡ್ತೇನೆ. ದೇವರೇ ಹೇಳ್ತಾನೆ ಆ ಕೆಲಸ ನಾನೇ ತಗೊಳ್ತೇನೆ. ಯಾರು ಯೋಗ್ಯತೆ ಒಳ್ಳೆ ಯೋಗ್ಯತೆ ಇದ್ದರೆ ಅವರಿಗೆ ನಾನೇ ವಿರಕ್ತರನ್ನಾಗಿ ಮಾಡಿಬಿಡ್ತೇನೆ ಅವರನ್ನು ಬಲಾತ್ಕಾರದಿಂದ. ಅವರು ಸ್ವಯಂ ತಿಳ್ಕೊಳ್ಳೋದಿಲ್ಲ, ನಾನೇ ವಿರಕ್ತರನ್ನಾಗಿ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಎಲ್ಲಿ ಹೇಳಿದ್ದಾರ್ರಿ ಈ ಮಾತನ್ನಂದ್ರೆ, ಬ್ರಹ್ಮಣ್ಯಂ ಅನುಗೃಹಾಮಿ ತದ್ದಿತ್ತಂ ವಿದರೋಮ್ಯಹಂ, ಯಸ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಮರಾಮ್ಯಹಂ. ಅದು ಯಾರಿಗೆ ಅನುಗ್ರಹ ಮಾಡಬೇಕಂತ ನಾನು ಇಚ್ಛೆ ಇದೆಯೋ ಅವರ ದುಡ್ಡನ್ನು ಮೊದಲು ಕಸಿದುಕೊಳ್ತೇನೆ. ಈ ಮತ್ತೆ ಮೊದಲು, ಯಾಕೆಂದ್ರೆ ಈ ಮನುಷ್ಯನಿಗೆ ವೈರಾಗ್ಯ ಬರುವುದೇ ಇಲ್ಲ. ದುಡ್ಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಸುಖಭೋಗ ಮಾಡ್ತಾ ಇದ್ದಾನೆ, ಎಲ್ಲ ಬಂದು ಬಳಗಿದ್ದವರಿಗೆ ಎಲ್ಲ ಬೇಕಾಗಿರ್ತಾನೆ, ಎಲ್ಲರೂ ಬಂದು ಏನು ಉಪಚಾರ ಮಾಡೋದೇನು ಹೊಗಳೋದೇನು ಇದೆಲ್ಲ ಮಾಡ್ತಾರೆ. ಯಾವಾಗ ದುಡ್ಡು ಖಾಲಿ ಆಯಿತು, ಸಂಪಾದನೆ ಮಾಡೋದು ಮುಗೀತೋ ಆಯ್ತು ಅವನ ಮನುಷ್ಯನ ಅವಸ್ಥೆ. ಕೆಲಸದಲ್ಲಿ ಇರುವ ತನಕ, ಜಾಬಿನಲ್ಲಿ ಇರುವ ತನಕ ಕೈ ತುಂಬ ಸಂಬಳ, ಮನೆಯಿಂದೆಲ್ಲ ಸಂತೋಷ, ಎಲ್ಲ ಇದೇ ಹೇಳಿದೆ ನಾನು ಹೇಳಿದೆಲ್ಲ. ಇದು ಕಪಿಲ ದೇವ ಹೇಳ್ತಾ ಇದ್ದಾನೆ, ಯಾವಾಗ ಅವನು ರಿಟೈರ್ಡ್ ಆದ, ಮುದುಕನಾದ, ಕೈ ತುಂಬ ಸಂಬಳ ಪಗಾರ ಇಲ್ಲ, ಆಯ್ತು ಹೆಂಡತಿ ಮಕ್ಕಳು ಯಾರೂ ಅವನ ಮಾತನ್ನು ಕೇಳೋದಿಲ್ಲ. ಅವನ ಅವಸ್ಥೆ ಏನಂದ್ರೆ ಮುದಿ ಎತ್ತಿನ ಅವಸ್ಥೆ ಅಂತ ಹೇಳಿದ್ದಾರೆ. ನಾನು ಹೇಳಿಲ್ಲ, ಗೊತ್ತುಂಟ, ಕೈ ತುಂಬ ಸಂಬಳ ಇರುವಾಗ ಎಲ್ಲರೂ ಇದು ಮಾಡ್ತಾರೆ. ಇನ್ನು ಯಾರಿಗೂ ಬೇಕಾಗಿದೆ ದುಡ್ಡೆಲ್ಲ ಖಾಲಿ ಆದಂತ ಯಾರೂ ಬರಲ್ಲ, ಎಲ್ಲರೂ ಬಿಟ್ಬಿಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಗ ವೈರಾಗ್ಯ ಬರುತ್ತೆ. ದೇವರು ಏನು ಮಾಡ್ತಾನೆ ಅಂದರೆ ದುಡ್ಡನ್ನು ಮೊದಲು ಇದು ಮಾಡ್ತಾನೆ, ನಾಶ ಮಾಡಿದ್ರು, ಅವನು ದರಿದ್ರನಾಗುವಂತೆ ಮಾಡಿದ್ರು. ಆವಾಗ ಯಾರು ಅವನ ಹತ್ರ ಮುಗಿಸೋದಿಲ್ಲ, ಆಗ ವೈರಾಗ್ಯ ಬರುತ್ತೆ. ಅದು ಇರುವುದರಿಂದ ಬರೋದಿಲ್ಲ, ಅಭಾವ ವೈರಾಗ್ಯ. ಇದೇನಂತ ಹೇಳ್ತಾರೆ ಇದಕ್ಕೆ ಕೊನೆಗೆ, ಅಟ್ಲೀಸ್ಟ್ ಅಭಾವ ವೈರಾಗ್ಯ, ಏನೂ ಇಲ್ಲದಿದ್ದಾಗ ಮತ್ತು ವೈರಾಗ್ಯ ಬರುತ್ತೆ, ಇದ್ದಾಗ ಬರೋದು ಭಾಳ. ಅದು ಭಾವ ವೈರಾಗ್ಯ. ಯಾರದ್ದು ಭಾವ ವೈರಾಗ್ಯ? ಯಾರದ್ದು? ಪರೀಕ್ಷೆನಾದರದ್ದು. ಅದು ಭಾವ ವೈರಾಗ್ಯ. ಇದು ಬುದ್ಧಿಯ ಬರುವ ಕೆಲವರಿಗೆ ಅಭಾವ ಇದ್ದಾಗಲೇ ವೈರಾಗ್ಯ ಬರೋದು ಅಂತವ್ರು ಇರ್ತಾರೆ. ಅದಕ್ಕೆ ಅಭಾವ, ಅವರಿಗೆಲ್ಲ ಅಭಾವವನ್ನು ಮಾಡಿ ವೈರಾಗ್ಯ ಕೈ ಎತ್ತಿ ಯಾರು ಅಂತ ದೇವರು ದೊಡ್ಡ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಸರಿ, ಹೀಗೆಲ್ಲ ತಿಳ್ಕೊಳ್ಳಿ ಯಾವ್ಯಾವ ರೀತಿಯಲ್ಲಿ ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತ. ಪದೇ 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 ತಿಳ್ಕೊಳ್ತಾ ಇರಬೇಕು. ಎಷ್ಟು ಚಾಟಿ ಎತ್ಕೊಟ್ರು ಸಾಕಾಗುವುದಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಯಾಕೆಂದರೆ ನಮ್ಮ ಅವಸ್ಥಾತ್ರಯ ಹುಟ್ಟುಕ್ಕಿಂತ ಮೊದಲು ನಮ್ಮ ಪರಿಸ್ಥಿತಿ ಏನು ಅದನ್ನು ನೋಡಿ ಆದರೂ ವೈರಾಗ್ಯ ಪಡೆದಿದೆ. ಮರಣ ಹುಟ್ಟುಕ್ಕಿಂತ ಮೊದಲು, ಹುಟ್ಟಿದ ಬಳಿಕ ಕೌಮಾರಾದಿ ಅವಸ್ಥ, ಅದಾದ ಬಳಿಕ ಮರಣಾನಂತರ ಪರಿಸ್ಥಿತಿ, ಮರಣ ಕಾಲದಲ್ಲಿ ಬರ್ತಕ್ಕಂಥ ಅವಸ್ಥೆ, ಇದರಲ್ಲೆಲ್ಲ ನೋಡಿದಾಗ ದುಃಖ ಎಂಟಕ್ಕಾದರೂ ಬರುತ್ತೆ. ದುಃಖ ನೋಡಿದರೆ ಯಾರಿಗಾದರೂ ವೈರಾಗ್ಯ ಬರುತ್ತೆ. ಈಗ ಹುಟ್ಟುಕ್ಕಿಂತ ಮೊದಲು ಅವನ ಸ್ಥಿತಿ ಹೇಳಿ, ಆ ಸೂಚನೆಯ ಸ್ಥಿತಿಯನ್ನು ಅನುಸಂಧಾನ ಮಾಡಿದಾಗ ಎಂಥವರಿಗಾದರೂ ವೈರಾಗ್ಯ ಬರಬೇಕು. ಯಾಕೆಂದರೆ ಇದು ತೃತೀಯ ಸ್ಕಂದದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ವೈರಾಗ್ಯ ಬರಲಿಕ್ಕೆ ಕೆಲವು ಮಾತುಗಳನ್ನು ಆಡ್ತಾರೆ. ಮನನೀಯವಾದ ಮಾತು, ತಾಯಿಗೆ ಮಗ ಹೇಳಿರ್ತಕ್ಕಂಥ ಮಾತು ಮನನೀಯ. ದೇಹ ದೇಹಿ ಅನ್ಯ ದೇಹ ವಿವರೇ ಜಠರಾಗ್ನಿನಾಸ ವಿಣ್ಮೂತ್ರ ಕೂಪ ಪತಿತಃ ಭೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತಂ ಜನಯನ್ ಸಮಾಸಾಂ ನಿರ್ವಾಸ್ಯತೆ ಗರ್ಭಣದೀಹಿ ಭವತಾ ಕದಾನು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಯಾಕೆಂದರೆ ಅವನು ಕಾಮ್ಯ ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ನಂತರ ಅವನ ಪುಣ್ಯ ಎಲ್ಲ ಭೋಗ ಎಲ್ಲ ಮಾಡ್ತಾನೆ, ಪುಣ್ಯ ಕ್ಷಯ ಆಗ್ತದೆ. ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಮತ್ತೆ ಮರ್ತ್ಯ ಮನುಷ್ಯ ಲೋಕಕ್ಕೆ ಬರಬೇಕವನು
ಹೀಗೆ ಒಬ್ಬ ಕಾಮ್ಯ ಕರ್ಮವನ್ನು ಮಾಡಿ ಭಗವಂತರ ಭಕ್ತಿ ಜ್ಞಾನಾದಿಗಳನ್ನು ಸಂಪಾದನೆ ಮಾಡದೆ ಕೇವಲ ನಶ್ವರ ಸ್ವರ್ಗಾದಿ ಸುಖಕ್ಕೋಸ್ಕರ ಕಾಮ್ಯ ಕರ್ಮವನ್ನು ಮಾಡಿ ಪರಲೋಕಕ್ಕೆ ಹೋದವನು ವಾಪಸ್ ಬರ್ತಾನಂತೆ. ಆಗ ಅವನು ಹೇಗೆ ಬರ್ತಾನೆ ಅಂದರೆ ಕೇಳಿ ಹೇಳ್ತಾ ಇದ್ದಾರೆ, ಮಳೆ, ಮೋಡ, ಧೂಮ, ಧೂಮಲೋಕಕ್ಕೆ ಮತ್ತೆ ಬಂದು ಅಲ್ಲಿಂದ ಮೋಡ, ಮೋಡದಲ್ಲಿ ಸಿಕ್ಕೊಳ್ತಾರೆ, ಮೋಡದಿಂದ ಮಳೆ, ಮಳೆಯಿಂದ ಅಲ್ಲಿ ಮಳೆಯ ಮೂಲಕ ಬರ್ತಾ ಇದ್ದಾರೆ. ಸಸ್ಯ ವ್ರೀಹಿ ಧಾನ್ಯದಲ್ಲಿ ಸಿಕ್ಕೊಂಡು ಧಾನ್ಯದಲ್ಲಿ ಸೇರ್ಕೊಳ್ತಾರೆ, ಧಾನ್ಯದಲ್ಲಿ ಸೇರಿಕೊಂಡು ಆ ಧಾನ್ಯವನ್ನ ಅಲ್ಲಿ ಅಲ್ಲಿ ಆ ವ್ರೀಹಿ ಅಧಿಷ್ಠಿತವಾದ ಒಂದು ಚೇತನ ಬೇರೆ ಇದೆ, ಅದು ಬೇರೆ. ಇವನೊಬ್ಬ ಅದರಲ್ಲೂ ಸೇರ್ಕೊಬಿಡ್ತಾರೆ. ವ್ರೀಹಿ ಕುಟ್ಟಿದಾಗ ಇವನಿಗೇನು ಆಗಲ್ಲ, ಅಲ್ಲಿ ಒಂದು ಜೀವ ಇದೆ, ಆ ಜೀವಕ್ಕೆ ಮಾತ್ರ, ಇವನಿಗೆ ಅದರ ಮೇಲೆ ಅಭಿಮಾನ ಇಲ್ಲ, ಅದರಲ್ಲಿ ಸೇರ್ಕೊಳ್ತಾನೆ. ಮಳೆಯಿಂದ ಬೆಳೆ, ಬೆಳೆಯಲ್ಲಿ ಧಾನ್ಯ, ಧಾನ್ಯದಲ್ಲಿ ಸೇರ್ಕೊಂಡು ಯಾವನು ಆ ಆಹಾರವನ್ನು ತಿಳ್ಕೊಳ್ತಾ ತಿಂತಾನೋ, ಮೂರು ಮಾಸದ ತನಕ ಆ ಪುರುಷ ದೇಹದಲ್ಲಿ ಇರ್ತಾನೆ. ಅದು ಏನಾಗುತ್ತೆ, ಆ ಧಾನ್ಯ ತಿಂದ ವ್ಯಕ್ತಿ, ಆ ಧಾನ್ಯ ಆ ವ್ಯಕ್ತಿಯ ತೇಜಸ್ಸಾಗಿ ಪರಿಣಾಮ ಆಗುತ್ತೆ. ಆ ತೇಜಸ್ಸಿನಲ್ಲಿ ಇವನಿರ್ತಾನೆ. ಅದನಂತರ ಆ ತೇಜಸ್ಸಿನ ದ್ವಾರ ಸ್ತ್ರೀದೇಹದ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಏನಾಯ್ತಂದ್ರೆ ಅದು ಆ ತೇಜಸ್ಸು ನಾನಾ ವಿಕಾರವನ್ನು ಬೆಳವಣಿಗೆ ಆಗ್ತದೆ, ವಿಕಾಸ ಆಗ್ತದೆ. ಕಲಲ, ಬುದ್ಬುದ ಇತ್ಯಾದಿ ಹೇಳಿದ್ದಾರೆ ಅದಕ್ಕೆ. ಅಂದರೆ ಕಲಲ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗೋದು, ಅದರ ನಂತರ ಅದು ಒಂದು ಗುಳ್ಳೆ ಬರ್ತದೆ ಅದರಲ್ಲಿ, ಅದರ ನಂತರ ಅದು ಸ್ವಲ್ಪ ದಪ್ಪ ಆಗ್ತಾ ಅದು ಬೇರೆ 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 ಅವಸ್ಥೆಯನ್ನು ಪಡೀತದೆ. ಕೊನೆಗೆ ಏನಾಗತ್ತೆ ಅಂದರೆ ಅದು ಕ್ರಮೇಣ ಶಿರಸ್ಸು, ಅಂಗಾದಿ ಅವಯವ ಒಂದು ಪಿಂಡವಾಗಿದೆ. ಅಲ್ಲಿ ಆ ಪಿಂಡದಲ್ಲಿ ಇದ್ದವನಾಗಿ ಆರು ತಿಂಗಳ ತನಕ ಆ ಗರ್ಭದಲ್ಲಿ ದುಃಖ ಪಡ್ತಾ ಇರ್ತಾನೆ. ಏನಾಗಿರುತ್ತೆ ಅಂದರೆ ಅವನೇನಾದರೂ ಬಹಳ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಅವನಿಗೆ ಯಾವುದೋ ಒಂದು ಜನ್ಮದಲ್ಲಿ ಪೂರ್ವ ಪುಣ್ಯವಶಾತ್ ಏಳನೇ ತಿಂಗಳಲ್ಲಿ ತಾನು ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ದೇನೆ ಎಲ್ಲ ಸ್ಮರಣೆ ಬರ್ತದೆ ಹೇಳ್ತಾರೆ. ನೂರು ಜನ್ಮದ ಕೆಲವರಿಗೆ ನೂರು ಜನ್ಮದ ದುಃಖದ ಸ್ಮರಣೆ ಬರುತ್ತಂತೆ ಪುಣ್ಯ ಮಾಡಿದ್ರೆ. ಯಾಕೆ ಜಾತಿ ಸ್ಮೃತಿ ಅಂತ ಅದಕ್ಕೆ ಹೇಳ್ತಾರೆ, ಅದು ಎಲ್ಲರಿಗೂ ಬರೋಲ್ಲ. ಅಂದರೆ ಏನು ದೇವರು ಏನು ಮಾಡಿದ್ದಾರೆ ನೋಡಿ ಮ್ಯಾಜಿಕ್, ಅಲ್ಲಿ ಎಲ್ಲ ಸ್ಮರಣೆ ಬರುತ್ತೆ, ಮಾಡುವ ಹಾಗಿಲ್ಲ. ಇಲ್ಲಿ ಹೊರಗೆ ಬಂದಾಗ ಮಾಡಲಿಕ್ಕೆ ತಾಕತ್ತಿರುತ್ತೆ, ಸ್ಮರಣೆ ಬರ ಈ ವ್ಯವಸ್ಥೆ ಮಾಡಿಬಿಟ್ಟಿರ್ತ. ಆ ಜಾತಿ ಸ್ಮೃತಿ ಅಂತ ನಾನು ಕರೀತಾರೆ. ಹಿಂದಿನ ಜನ್ಮದೆಲ್ಲ ನೆನಪಾಗುತ್ತೆ ಕೆಲವರಿಗೆ, ಅದು ಪುಣ್ಯ ಮಾಡಿದರೆ ಮಾತ್ರ ನೆನಪಾಗುತ್ತೆ. ಆ ಪುಣ್ಯವಶಾತ್ ಅಲ್ಲಿ ನೂರು ಜನ್ಮದ್ದು ಏನೇನು ತನಗೆ ದುಃಖ ಆಗಿತ್ತು ಅನುಭವಿಸಿದ್ದೆಲ್ಲ ಸ್ಮರಣೆಗೆ ತಂದುಕೊಡ್ತಾನಂತ್ರಿ ಆ ಪುಣ್ಯವಶಾತ್. ಆದರೆ ಏನು ಅಯ್ಯೋ ಇಂಥದ್ದು ಮಾಡಿದ್ನ, ಅಯ್ಯೋಪ್ಪ ಇನ್ನ ಮಾಡಬಾರ್ದಪ್ಪ ಅಂತ ಅಂದ್ಕೊಳ್ತಾನಂತೆ. ಆಗ ಮತ್ತೆ ತಾಯಿ ತಿಂದ ಆಹಾರ ಅದು ಏನು ಮಾಡ್ತಾ ಅಂದ್ರೆ ಆ ತಾಯಿಗೆ ಒಂದು ಚಟ ಇರತ್ತೆ, ಉಪ್ಪಿನಕಾಯೇ ತಿನ್ನಬೇಕು ಅಂತ ಆಚಾರ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಚಟ ಇರತ್ತೆ, ಉಪ್ಪಿನಕಾಯಿ ಉಪ್ಪಿನಕಾಯಿ ಉಪ್ಪು ಉಪ್ಪು ಯಾವುದೋ ಜಾಸ್ತಿ ಆದದ್ದು ಏನಾದರೂ ತಿಂದರೆ ಆ ಆಹಾರ ತಿಂದರೆ ಆ ಮಗುವಿನ ದೇಹ ಬಹಳ ಏನಾಗಿರುತ್ತೆ, ಮೃದುವಾಗಿರುತ್ತೆ. ಆ ಉಪ್ಪು ಖಾರ ಅದು ಸ್ಪರ್ಶ ಆದ ತಕ್ಷಣ ಬಹಳ ಪ್ರಾಣ ಸಂಕಟ ಆಗತ್ತೆ ಅಂತ ಅದಕ್ಕೆ ಪಾಪ. ಆ ಸಿಕ್ಕಾಪಟ್ಟು ತಡೆಯಲಾರದಷ್ಟು ವೇದನೆ ಆಗತ್ತಂತೆ ಈ ತಾಯಿ ತಿಂದ ಆಹಾರದಿಂದ. ಖಾರ ಗೀರ ಉಪ್ಪು ಜಾಸ್ತಿ ತಿಂದ್ರೆ ಏನಾಗತ್ತೆ ಮತ್ತೆ? ಅಷ್ಟೇ ಅಲ್ಲ, ಅದೊಂದು ದುಃಖ ಬೇರೆ. ಮತ್ತೇನ್ರೀ ನಿಮ್ಗೆ ಗೊತ್ತಿಲ್ಲ, ಕ್ರಿಮಿ ಕೀಟಗಳು ತಾಯಿಯ ಮಲದಲ್ಲಿ ಮಲಮೂತ್ರದಲ್ಲಿರುವಂತಹ ಕ್ರಿಮಿ ಕೀಟಗಳು ಇರ್ತವೆ, ಅದು ಕಚ್ತಾ ಇರ್ತದೆ. ಅಲ್ಲಿರ್ತಕ್ಕಂತಹ ಅದು ಕಚ್ಚಿದ್ರೆ ಒಂದೊಂದ್ಸರ್ತಿ ಮೂರ್ಛೆ ಅವಸ್ಥೆ ಬರ್ತಾನಂತೆ. ಅಂತ ಪರಿಸ್ಥಿತಿ. ಅದರ ನಂತರ ಪ್ರತಿ ಕ್ಷಣ ಮೂರ್ಛೆ ಹೊಂದುತ್ತಾ ಇದ್ದಾನೆ. ಕೈಕಾಲಲ್ಲಾದ್ರೂ ಹೊಂದಾಡ್ಲಿಕ್ಕೆ ಆಗತ್ತ ಅವನಿಗೆ? ಯಾಕೆಂದ್ರೆ ಆ ಚರ್ಮದ ಚೀಲದಲ್ಲಿ ತಲೆ ಕೆಳಗೆ ಕಾಲ ಮೇಲೆ
ಹೀಗಿರ್ತಾರ ಹೀಗೆ ಅದು ಸಹ ಉಲ್ಟಾ ತಲೆ ಕೆಳಗೆ ಕಾಲು ಮೇಲೆ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿರುತ್ತೆ ಕೈ ಅಲ್ಲಾಡ್ಸ್ಲಿ ಕಾಲು ಅಲ್ಲಾಡ್ಸ್ಲಿ ಕಾಲ ಹೀಗೆ ಇರಬೇಕು ಇಂತಹ ಪರಿಸ್ಥಿತಿ ಪಂಜರದಲ್ಲಿ ಚಿಕ್ಕ ಅಂತಹ ಪಕ್ಷಿಯಂತೆ ಒದ್ದಾಡ್ತಾ ಇರ್ತಾರೆ ಅದು ಸಹ ನೂರು ಜನ್ಮದ ಮಾಡಿದ ಪಾಪದಿಂದ ಏನು ದುಃಖ ಅನುಭವಿಸಿದೆ ಅದರ ಸ್ಮರಣೆ ಬೇರೆ ಹೇಗಾಗ ದೀರ್ಘವಾದ ನಿತ್ಯ ಶ್ವಾಸೋಚ್ಛ್ವಾಸ ಮಾಡ್ತಾ ಪಾಪ ಇನ್ನು ಇಂಥ ಕೆಲಸ ನಾನು ಮಾಡಬಾರ್ದಪ್ಪ ಸಾಕೋ ಸಾಕು ಅಂತ ಪಶ್ಚಾತ್ತಾಪ ಪಡ್ತಾರೆ ಆದರೆ ಪಶ್ಚಾತ್ತಾಪ ಪಟ್ಟು ಏನಾದರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸಮರ್ಥನ ಅದಕ್ಕೆ ಪರಿಹಾರವನ್ನು ಏನಾದರೂ ಮಾಡ್ಕೊಳ್ಳೋಣ ಅಂದ್ರೆ ಆಗತ್ತೆ ಅವನಿಗೆ ಕೈಕಾಲು ಹೊಂದಾಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿರ್ತಾರೆ ಈ ರೀತಿಯಾಗಿ ಚಿಂತೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೊನೆಗೆ ಏನಾಗ್ತಂದ್ರೆ ಲೋಕದಲ್ಲಿ ಈ ರೀತಿಯಾಗಿ ಒಬ್ಬರು ಮನೆಗೆ ಹೋಗಿರ್ತಾನೆ ಅವನು ಪರಗ್ರಹದಲ್ಲಿ ಇರ್ತಾನೆ ಅಲ್ಲಿ ಏನಾಗುತ್ತೆ ಅಂದರೆ ಯಾವನೋ ಯಾವುದೋ ಒಂದು ನಿಂದಿತವಾದ ಸ್ಥಳದಲ್ಲಿ ಇರುವಂತ ಕೊಟ್ಟರೆ ಅವನಿಗೆ ಎಷ್ಟು ದುಃಖ ಆಗತ್ತೆ ಅದಕ್ಕೋಸ್ಕರ ಹೇಳಿದೆ ದೇಹಿ ಅನ್ಯ ದೇಹ ವಿವರೆ ಅಂತ ಅನ್ಯ ಒಬ್ಬರ ಮನೆಯಲ್ಲಿ ನಿಂದಿತವಾದಂತಹ ಸ್ಥಳದಲ್ಲಿ ನಮಗೆ ವಾಸ ಮಾಡಲಿಕ್ಕೆ ಕೊಟ್ಟರೆ ನಾನು ಅದನ್ನು ಸಹಿಸಲಿಕ್ಕಾಗೋಲ್ಲ ಅದು ಎಷ್ಟು ದುಃಖ ಆಗತ್ತೋ ಹಾಗೆ ಯಾರೋ ಜೀವನ ಅನ್ಯ ದೇಹ ವಿವರೆ ಅಂದರೆ ಅದರ ಅಭಿಪ್ರಾಯ ಅನ್ಯ ದೇಹದಲ್ಲಿ ಇದ್ದರೆ ಏನು ದುಃಖ ಆಗಬೇಕೋ ಅಂತಹ ಒಂದು ದುಃಖ ಆಗತ್ತೆ ಯಾಕೆಂದ್ರೆ ತಾಯಿಯ ದೇಹದ ಒಳಗಿರ್ತಾನೆ ಇವನು ಬೇಡದವನಿಗೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಮಲಮೂತ್ರಾದಿ ವಿಸರ್ಜನ ಅಲ್ಲಿರ್ತಕ್ಕಂತಹ ಮಲಮೂತ್ರದಲ್ಲಿರ್ತಕ್ಕಂಥ ಕ್ರಿಮಿಗಳ ಒಂದು ಹಿಂಸೆಗೆ ಒಳಗಾಗ್ತಾ ಇದ್ದಾನೆ ಅದಾಗಿ ಅದು ನಿಜವಾಗಿ ಕೂಡ ಅನ್ಯ ದೇಹ ವಿವರೇ ಪತಿತ ಅದು ಪತಿತ ಎಂಬ ಶಬ್ದ ಹಾಕ್ತಾರೆ ಅದೊಂದು ದೊಡ್ಡ ಮಲಿನವಾದ ಬಾವಿ ಇದ್ದ ಹಾಗೆ ಆ ತಾಯಿಯ ಗರ್ಭ ಅಂದರೆ ಅಲ್ಲಿದ್ದು ಒದ್ದಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರ ಮಧ್ಯೆ ಮತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೇಳ್ತಾರೆ ಕಷ್ಟ ಏನಂತ ಜಠರಾಗ್ನಿನ ತಪ್ತಃ ಎಷ್ಟೆಲ್ಲ ಉಂಟು ತಾಪ ಅವಳು ತಿಂದ ಆಹಾರ ದೇಹಕ್ಕೆ ವೇದನೆ ಉಂಟು ಮಾಡ್ತದೆ ಅಲ್ಲಿ ಮಲಮೂತ್ರದಲ್ಲಿರುವಂಥ ಕ್ರಿಮಿಗಳು ಕಚ್ಚಿ ಕಚ್ಚಿ ವೇದನೆ ಉಂಟು ಮಾಡ್ತದೆ ಒಂದೊಂದ್ಸತಿ ಮೂರ್ಛಾವಸ್ಥೆ ಆಗುತ್ತೆ ಮಧ್ಯದಲ್ಲಿ ಮತ್ತೊಂದು ಬೇರೆ ಆ ಜಾಠರಾಗ್ನಿಯ ತಾಪ ಬೇಕಾ ಕೈಕಾಲೊಂದು ಅರ್ಥಕ್ಕಾಗತ್ತ ಮತ್ತೊಂದು ದುಃಖದ ಸ್ಮರಣೆ ಪರಿಹಾರ ಮಾಡಿಕೊಳ್ಳೋಣ ಅಂದರೆ ಬೇಡ ಆಗುದಿಲ್ಲ ಯಾವ ಶೋಚನೀಯ ಸ್ಥಿತಿಯಲ್ಲಿ ಅವನು ಇರ್ತಾ ಇದ್ದಾನೆ ಆವಾಗ ಕೃಪಣದೀಹಿ ಬಹಳಷ್ಟು ಶೋಚನೀಯವಾದ ಅವನು ಎಂಥ ಸ್ಥಿತಿ ಬಂದಿರ್ತಾನಂದ್ರೆ ಅವನು ನೋಡಿ ಕೃಪೆ ತೋರ್ಬೇಕು ಯಾರು ಕೃಪೆ ಬರಬೇಕು ಅವನ ಬಗ್ಗೆ ಅಂಥ ಶೋಚನೀಯ ಸ್ಥಿತಿಯಲ್ಲಿ ಇರ್ತಾನೆ ಆದರೆ ತಾಯಿಯ ದೇಹದಿಂದ ಹೊರಗೆ ಬರಬೇಕು ಅಂತ ಯಾವಾಗ ನಾನು ಹೊರಗೆ ಬರ್ತಾನಪ್ಪ ಎಷ್ಟು ತಿಂಗಳಾಯ್ತು ಇವಾಗ ಲೆಕ್ಕ ಹಾಕ್ತಾನೆ ಇನ್ನೆರಡು ತಿಂಗಳು ಉಳಿದಿದೆ ಅಂತ ಲೆಕ್ಕ ಹಾಕ್ತಾ ಕೂತ್ಕೊಳ್ತಾನೆ ಅದು ಋಷಿಗಳಿಗೆ ಋಷಿಗಳಿಗೆ ಬರ್ತಾನೆ ದೊಡ್ಡ ಜೀವಕ್ಕೆ ವಾಮದೇವ ಋಷಿಗಳಿಗೆ ಬರ್ತದೆ ಬಂದಿದೆ ಅಂತ ಹೇಳ್ತದೆ ಶಾಸ್ತ್ರ ಸಾಮಾನ್ಯ ಜನರಿಗೆ ಎಲ್ಲ ಬರಲ್ಲ ಬೈಯೋರು ಬೇಕಾದ್ರೆ ಬೈಬೋದು ಏನು ದೇವರಿಗೆ ವಾಮದೇವ ಋಷಿ ಋಷಿಗೆ ಬಂದಿದೆ ಅಂತ ಹೇಳ್ತದೆ ಸಾಮಾನ್ಯ ಜನರಿಗೆ ಬರೋದು ಕಷ್ಟ ಉಂಟು ಪುಣ್ಯ ಮಾಡಿದ್ರೆ ನೂರು ಜನ್ಮದ ದುಃಖದ ಸ್ಮರಣೆ ಬರ್ತಾ ಇದೆ ಆವಾಗ ಅವನು ಏನ್ ಮಾಡ್ ಮಾತ್ರ ದೇಹದಿಂದ ಯಾವಾಗ ಹೊರಗೆ ಬರಲಿ ಅಂತ ಕಾಯ್ತಾ ಗೊತ್ತಾನೆ ಲೆಕ್ಕ ಹಾಕ್ತಾ ಇನ್ನು ಎಷ್ಟು ತಿಂಗಳು ಹೋಗಿದೆ ಇನ್ನು ಎಷ್ಟು ತಿಂಗಳು ಉಳಿದಿದೆ ಯಾವಾಗ ನಾನು ಹೊರಗೆ ಬರ್ತೇನೆ ದೇವರು ಯಾವಾಗ ನನ್ನನ್ನ ಹೊರಗೆ ಹಾಕ್ತಾನೆ ಅಂತ ಆಲೋಚನೆ ಮಾಡ್ತಾ ಕೂತ್ಕೊಳ್ತಾನಂತ ಈ ರೀತಿಯಾದಂತಹ ದುಃಖ ಗರ್ಭವಾಸ ದುಃಖ ನೋಡಿ ಆದರೂ ಮನುಷ್ಯ ಭೌತಿಕ ಪ್ರಪಂಚದ ವೈರಾಗ್ಯವನ್ನು ತಾಳಲಿಲ್ಲ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಗಿ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನ ಇದೇ ಆಗುತ್ತಾ ಹೋಗ್ತದೆ ಬೇಕಾಗಿಲ್ಲ ಅಂತ ಕೇಳ್ತಾರೆ ಇದೆಲ್ಲ ವಿಷಯ ವೈರಾಗ್ಯ ಇಲ್ಲಿದ್ದಾಗೆ ಆಗುದಲ್ವಾ ಎಲ್ಲ ಕೆಲಸಗಳು ಅದಕ್ಕೋಸ್ಕರ ಎಚ್ಚರದಿಂದಿರ್ರಿ ಅಂತ ಹೇಳ್ತಾ ಇದ್ದಾರೆ.
ಇದನ್ನೇ ಬಹಳ ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪತ್ತೆಯೇ ಆಯ್ತು ಭಗವದಧೀನವಾದ ಕರ್ಮಕ್ಕೆ ಪರವಶನಾಗಿ ಏನು ಮಾಡ್ತಾನಂದ್ರೆ ಈ ಜಂತು ದೇಹವನ್ನು ಪಡೆಯಲಿಕ್ಕೋಸ್ಕರ ಸ್ತ್ರೀಯ ಪ್ರವಿಷ್ಟ ಉದರಂ ಪುಂಸೋ ರೇತ ಕನಾಶ್ರಯ ಅಂದರೆ ಒಬ್ಬ ವ್ಯಕ್ತಿಯ ರೇತಸ್ಸಿನಲ್ಲಿ ಆಶ್ರಯಿಸಿ ಸ್ತ್ರೀ ದೇಹದ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ತೇಜಸ್ಸು ಒಂದು ರಾತ್ರಿಯಲ್ಲಿ ಕಲಲ ಎಂಬ ಒಂದು ಸ್ಥಿತಿಯನ್ನು ಪಡೀತದೆ. ಐದು ರಾತ್ರಿ ಆದಾಗ ಅದು ಸ್ವಲ್ಪ ಗಟ್ಟಿ ಆಗ್ತದೆ, ಐದು ರಾತ್ರಿ ಆದಾಗ ಅದು ಉದ್ಬುಧ ಅಂದರೆ ಒಂದು ರೀತಿಯ ಗುಳ್ಳೆ ಆಗ್ತದೆ, ಆ ಸ್ಥಿತಿಗೆ ಬರುತ್ತೆ. ಅದು ಕರ್ಕಂದು ಆಗತ್ತೆ. ಮತ್ತೆ ಪೇಷಂಡ ಕರ್ಕಂದು ಪೇಶಿ ಅಂಡಂಬ ಅಂತ ಹೇಳ್ತಾರೆ, ಅಂದರೆ ಅದು ಗರ್ಭದ ಚೀಲ ಆಗ್ಬೋದು ಮಾಂಸಪಿಂಡದ ಹಾಗೆ, ಅಥವಾ ಒಂದು ಮೊಟ್ಟೆ ಅಂತೆ ಆಗ್ಬೋದು. ಹೇಗೆ ಪಕ್ಷಿ ಆದರೆ ಮೊಟ್ಟೆ ಆಗತ್ತೆ. ಒಂದು ಮಾಸದಲ್ಲಿ ಮೊತ್ತ ಮೊದಲು ಬರೋದು ಯಾವುದು ಅಂದರೆ ಮೊದಲು ಈ ದೇಹದಲ್ಲಿ ಹುಟ್ಟುವುದು ಯಾವುದು, ಮೊದಲು ಹುಟ್ಟುದು ತಲೆ. ಯಾಕೆ ತಲೆ ತಿನ್ನಲಿಕ್ಕೋಸ್ಕರ ಮಾಡಲಿ, ತಲೆನೂ ಮೊದಲು ಆಗಲಿ ಅಂದ್ರೆ ದೇವರು ತಲೆಯೇ ಮೊದಲು ಕೊಟ್ಬಿಡ್ತಾರೆ. ಮೊದಲು ತಲೆ ಹುಟ್ಟುತ್ತೆ ಅಂತ ಆಯ್ತು, ಒಂದು ತಿಂಗಳಲ್ಲೇ ತಲೆ ಬಂದ್ಬಿಡತ್ರಿ. ಎರಡು ತಿಂಗಳಿಗೆ ಆಗುವಾಗ ಬಾಹು ಅಂಗ್ರಿ ಅಂಗ ನನಗೆ ಕೈ ಕಾಲು ಬರುತ್ತೆ ಅಂತ. ಅಷ್ಟೇ ಅಲ್ಲ, ಇನ್ನು ನಖ ರೋಮ ಅಸ್ಥಿ ಚರ್ಮಾಣಿ ಲಿಂಗ ಛಿದ್ರೋದ್ಭವ ತ್ರಿಭಿ, ನಮಗೆ ರೋಮ ಉಗುರು ಎಲುಬು ಚರ್ಮ ಮತ್ತೆ ಲಿಂಗ ಉತ್ಪತ್ತಿ, ಅದು ಮೂರನೇ ತಿಂಗಳಲ್ಲಿ ಆಗ ಕೊನೆಗೆ ಕೇಳುವುದಲ್ಲ ದೇವರ ಹತ್ರ ಏನಂತ. ಒಂಬತ್ತು ತಿಂಗಳಾದ ನಂತರ ದೇವರೇ ಗಂಡು ಮಗಳು ಹುಟ್ಟಿ ಅಥವಾ ಹೆಣ್ಣು ಮಗಳು ಹುಟ್ಟಿ ಅಂತ ಕೇಳೋದನ್ನು ಆಗಿರುತ್ತೆ. ಅವನು ಮೂರು ತಿಂಗಳಲ್ಲಿ ಎಲ್ಲ ತಿಳ್ಕೊಳ್ಳಿ, ಪ್ರಾರ್ಥನೆ ಮಾಡುವಾಗ ಮೊದಲೇ ಮಾಡ್ಕೊಳ್ಳಿ. ಕೆಲವರು ಮಾಡ್ತಾರೆ ಏನಂದರೆ, ಒಂಬತ್ತು ತಿಂಗಳಾದಾಗ ದೇವರೇ ಹರಕೆ ಗಂಡು ಮಗು ಆಗಲಿ ಅಥವಾ ಹೆಣ್ಣು ಆಗಲಿ ಯಾರು ಯಾರೇ ಅದಲ್ಲ ಅಲ್ಲ, ಮೂರು ತಿಂಗಳಿಗೆ ವ್ಯವಸ್ಥೆ ಆಗಿರುತ್ತೆ ಅಲ್ಲಿ, ಅದನ್ನು ಮೊದಲೇ ಬಿಟ್ಕೊಳ್ಬೇಕು ತಿಳ್ಕೊಳ್ಳಿ ಈ ಅಂಶ. ಯಾಕೆಂದ್ರೆ ಮೂರನೇ ತಿಂಗಳಲ್ಲೇ ಭಗವಂತ ಏನು ಮಾಡಿ ಇಟ್ಟಿರ್ತಾನೆ, ಆ ಲಿಂಗವನ್ನು ಆ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ ಮಾಡಿರ್ತಾನೆ, ನಖರೋಮವನ್ನು ಸೃಷ್ಟಿ ಮಾಡ್ತಾನೆ. ಚತುರ್ಭಿ ಧಾತವ, ಸಪ್ತ ಧಾತುಗಳು ನಿರ್ಮಾಣ ಆಗೋದು ನಾಲ್ಕನೇ ತಿಂಗಳಲ್ಲಿ ಆಯ್ತಾ. ಪಂಚಭಿ ಐದನೇ ತಿಂಗಳಾಗುವಾಗ ಹಸಿವು ನೀರಿಡಕ್ಕೆ ಶುರುವಾಗುತ್ತೆ. ಐದನೇ ತಿಂಗಳಲ್ಲಿ ಹಸಿವು ನೀರಿಡಕ್ಕೆ, ಆರನೇ ತಿಂಗಳಲ್ಲಿ ಈ ಪುಣ್ಯಾತ್ಮ ಏನು ಮಾಡಿರುತ್ತಾನೆ, ಗರ್ಭದ ಚೀಲದಿಂದ ಆವೃತವಾನಾಗಿ ಕುಕ್ಷಿಯಲ್ಲಿ ದಕ್ಷಿಣ ಭಾಗದಲ್ಲಿ ಒದ್ದಾಡ್ತಾ ಇರ್ತಾನೆ. ಏಳನೇ ತಿಂಗಳಲ್ಲಿ ಆಗುವಾಗ ಅವನಿಗೆ ಜನ್ಮಾಂತರದ ಕರ್ಮದ ಸ್ಮರಣೆ ಎಲ್ಲ ಬರುತ್ತೆ. ಈ ರೀತಿಯಾಗಿ ಜಗತ್ಯಾಂ ಯಾನಿ ದೇವಸ್ಯ ಮಾಯ ಬಂಧಮಾತ್ಮನಃ ಮಾತೃಜಗ್ದ ಅನ್ನಪಾನಾದ್ಯೈಹಿ ಏಧೇತ ಆಸುರ ಸಮ್ಮತ. ಒಬ್ಬ ರೋಗಿಯಂತೆ ಮಾತೃ ತಾಯಿ ತಿಂದಿರ್ತಕ್ಕಂಥ ಅನ್ನಪಾನಾದಿಗಳಿಂದ ಭಗವಂತ ಮಾಯಿಂದ ಮೋಹಿತನಾಗಿ ಆ ಅವನ ದೇವರ ಬಂಧನದಿಂದ ಮೋಹಿತನಾಗಿ ಇಂತಹ ಗರ್ಭವಾಸದ ಬಂಧನಕ್ಕೆ ಒಳಗಾಗಿರ್ತಾನೆ. ರೋಗಿಯಂತೆ ಎಲ್ಲ ಪದಾರ್ಥಕ್ಕಿಂತ ಅಲ್ಲಿ ಮಲ್ಕೊಂಡಿರ್ತಾನಂತೆ. ಅದು ಎಲ್ಲಿ ಮಲಮೂತ್ರದ ಗರ್ತದಲ್ಲಿ ಹೊಂಡದಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಜಂತುಗಳು ಏನಿರ್ತಾವೆ ಕ್ರಿಮಿಗಳು, ಆ ಕ್ರಿಮಿ ಕೀಟಗಳೆಲ್ಲ ಕ್ರಿಮಿಲಿ ಕ್ಷುದಿತ ಸರ್ವಾಂಗ, ಅದು ಅತ್ಯಂತ ಕೋಮಲವಾದ್ದರಿಂದಾಗಿ ಅವನ ಕೋಮರ ಅಂಗಕ್ಕೆ ಈ ಕ್ರಿಮಿಗಳೆಲ್ಲ ಕಚ್ಚುತ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂದರೆ ಪ್ರತಿ ಕ್ಷಣದಲ್ಲಿ ಕೂಡ ಸುಕೌಮಾರ್ಯಾತ್ ಪ್ರತಿ ಕ್ಷಣ ಮೂರ್ಛಾ ಮಾಪ್ನೋತಿ, ಮೂರ್ಛೆಯನ್ನು ಹೊಂದುತ್ತಾನೆ. ಉರುಕ್ಲೇಶ ತತ್ರತ್ತೆ ಕ್ಷಿತಿತೆ ಮುಹು, ಬಹಳ ಕ್ಲೇಶವನ್ನು ಹೊಂದುತ್ತಾನೆ. ಯಾಕೆಂದರೆ ಅವು ಕ್ರಿಮಿಗಳಿಗೆ ಹಸಿವಾಗಿರುತ್ತೆ, ಹಸಿವಾಗಿ ಇವನು ಕಡಿತವೆ. ಆಗ ಇವನು ಕಡಿತ ತಡ್ಕೊಳ್ಳಿಕ್ಕಾಗದೇ ಮೂರ್ಛೆ ಬಂದ್ಬಿಡ್ತಾನೆ, ವೇದನೆ ತಡ್ಕೊಳ್ಳಿಕ್ಕಾಗದೆ. ಕಟು ತೀಕ್ಷ್ಣ ಉಷ್ಣ ಲವಣ ಕ್ಷಾರಂಬ್ಲಾದ ಮ್ಲಾಲಾದಿ ಉಲ್ಬಣೈ ಮಾತೃಭತ್ತೆ ಉಪಸ್ಪೃಷ್ಟ ಸರ್ವಾಂಗೋಕ್ಷಿತ ವೇದನ. ತಾಯಿ ಅಯ್ಯೋ ಕಹಿ ಖಾರ ಉಪ್ಪು ಇದೆಲ್ಲ ಹುಳಿ ಅದನ್ನೆಲ್ಲ ತಿಂದಾಗ ತಾಯಿ ತಿಂದದಕ್ಕೆ ಆ ಅದರ ಸ್ಪರ್ಶ ದೇಹಕ್ಕಾದರೆ ಮತ್ತೆ ಎಲ್ಲ ಅಂಗದಲ್ಲಿ ವೇದನೆ ಉಂಟಾಗತ್ತಂತೆ. ಉಲ್ಬೇನ ಗರ್ಭವೇಷ್ಟನ ಚರ್ಮ ಅದರಿಂದ ಆವೃತನಾಗಿ ಆವೃತನಾಗಿ ತಸ್ಮಿನ್ ಅಂತರ ಅನಾತ್ರೈಷ್ಠ ಬಹಿರಾವೃತ ಹೀಗಿರ್ತಾನೆ. ಆಸ್ತೇ ಕೃತ್ವ ಶಿರಕ್ಕೊಕ್ಷು ಭಗ್ನ ಪೃಷ್ಠ ಶಿರೋಧರ ಅಂತ ಹೇಳ್ತಾ ಇದ್ದಾರೆ. ತನ್ನ ಕುಕ್ಷಿ ಅಂದರೆ ಹೊಟ್ಟೆಯಲ್ಲಿ ತನ್ನ ಯಾವುದನ್ನು ಇಟ್ಕೊಂಡಿರ್ತಾರೆ, ತಲೆಯನ್ನು ಇಟ್ಕೊಂಡಿರ್ತಾರೆ, ತಲೆ ಕೆಳಗೆ ಕಾಲ ಮೇಲೆ ಎಲ್ಲ ಆಗಿರುತ್ತೆ. ಹೀಗೆ ಬಾಕೊಂಡಿರ್ತಾನಂತೆ.
ಹೀಗೆಲ್ಲ ಆಗಿರುತ್ತೆ. ಅಕಲ್ಪ ಸ್ವಂತ ಏನ್ ಮಾಡ್ತಾನೆ, ಗರ್ಭವೇಷ್ಟನ ಚರ್ಮದಲ್ಲಿ ಇರುವುದರಿಂದಾಗಿ ಕೈಕಾಲಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ತತ್ರ ಲಬ್ಧ ಸ್ಮೃತಿ ದೈವ ಕರ್ಮ ಜನ್ಮ ಸತ, ಏನಾದ್ರೂ ಅದೃಷ್ಟ ನೆಚ್ಚಿಗಿದ್ರೆ 100 ಜನ್ಮದಲ್ಲಿ ತಾನು ಮಾಡಿದ ಪಾಪ ಅದಕ್ಕೆ ಪಡೆದಿರ್ತಕ್ಕಂತಹ ದುಃಖದ ಅನುಭವ ಅವನಿಗೆ ಬರ್ತಾ ಇದೆ. ಅದನ್ನು ಸ್ಮರಣೆ ಮಾಡ್ತಾ ಕೊನೆಗೆ ಯಾವಾಗಲೂ ನಿಟ್ಟುಸಿರು ಬಿಡ್ತಾ ಗರ್ಭೇ ಕಿನ್ನಾಮ ವಿಂದತೆ ಪಾಪ, ಗರ್ಭದಲ್ಲಿ ಅವನು ಏನು ಪುರುಷಾರ್ಥ ಪಡಿತಾನೆ, ಏನು ಮಾಡ್ಲಿಕ್ಕೆ ಸಾಧ್ಯ, ಅವನು ಏನು ಮಾಡ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಮನುಷ್ಯ ಗರ್ಭವಾಸಾದಿ ದುಃಖವನ್ನ ಚಿಂತಾ ಸಂತಾಪ ಲೇಪೋದ್ಭವಮತಿ ಮುಖರಾಶೇಷ ದೋಷಾತಿ ದೂರಂ, ದೇವರಲ್ಲಿ ವೈರಾಗ್ಯ ಅಲ್ಲ ಭಕ್ತಿ ಬರಬೇಕು. ಯಾಕೆ ನಮ್ಮಂತೆ ಅವನಿಗೆ ಚಿಂತಾ ಸಂತಾಪ ಗರ್ಭವಾಸ ಜನ್ಮ ದುಃಖ ಯಾವುದೂ ಇಲ್ಲ, ನಮಗೆ ಅದೆಲ್ಲ ಇದೆ. ಹಾಗಾಗಿ ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ವೈರಾಗ್ಯ ಬರಲೇಬೇಕು. ಯಾಕೆ ಅದರಲ್ಲೇ ಆಸಕ್ತರಾದ್ರೆ ಮತ್ತೆ ನಾವು ಕಾಮ್ಯಕರ್ಮವನ್ನು ಮಾಡ್ತಾ ಮತ್ತೆ ಈ ಬಂಧನದಲ್ಲಿ ಸಿದ್ಧಾಗ್ತಾ ಇದ್ದೇವೆ. ಹಾಗೆ ಗರ್ಭವಾಸ ದುಃಖವನ್ನಾದ್ರೂ ನೋಡಿ ಅರ್ಥ ಮಾಡ್ಕೋ, ಇದು ಹೇಗ ಅಂತ ಅರ್ಥ ಮಾಡ್ಕೋ. ಭೌತಿಕ ಸುಖ ಅದರ ವೈರಾಗ್ಯವನ್ನು ತಾಳು ಅಂತ ಹೇಳುತ್ತಾ ಇದ್ದಾರೆ. ಅಲ್ಲಿ ಯಾರ ಕೃಷ್ಣ